ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಕುಂದಾಪುರ. ಎಸ್ ವೀಕ್ಷಕರೇ, ಮರೆಯಾದ ಕಲಾಧರನ ನೆನಪು ಇವತ್ತಿಗೂ ಕೂಡ ಯಕ್ಷರಂಗದಲ್ಲಿ ಕಲಾರಂಗದಲ್ಲಿ ಅಚ್ಚಳಿದು ಉಳಿದು ಬಿಟ್ಟಿದೆ. ಚಿಟ್ಟಾಣಿಯವರ ನೆನಪು ಮಾತ್ರವಲ್ಲ, ಚಿಟ್ಟಾಣಿಯವರ ಶೈಲಿ, ಚಿಟ್ಟಾಣಿಯವರ ಯಕ್ಷ ಕೊಡುಗೆಗಳು ಯಾವತ್ತಿಗೂ ಕೂಡ ಕಲಾವಿದರ, ಕಲಾ ಪ್ರೇಮಿಗಳ ಜನಮಾನಸದಲ್ಲಿ ಸ್ಥಿರವಾಗಿ ಉಳಿಯುವಂತಹದ್ದು. ಅಂತಹದ್ದೇ ಪರಂಪರೆಯನ್ನು ಮತ್ತೆ ಮುಂದುವರಿಸಿಕೊಂಡು ಹೋಗಿರುವಂಥದ್ದು ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರ ಕುಟುಂಬಸ್ಥರು. ಬಹುತೇಕ ಅವರ ಮಕ್ಕಳು, ಮೊಮ್ಮಕ್ಕಳು, ಅವರೊಂದಿಡೀ ಕುಟುಂಬವೇ ಅವರ ಪರಂಪರೆಯನ್ನು, ಅವರ ಕಲಾಪ್ರೀತಿಯನ್ನು ಹಾಗೆ ಉಳಿಸಿಕೊಂಡು ಬಂದಿದೆ. ಆ ನಿಟ್ಟಿನಲ್ಲಿ ನಿಜವಾದ ಚಿಟ್ಟಾಣಿಯವರ ಕಲೆ, ನಿಜವಾದ ಚಿಟ್ಟಾಣಿಯವರ ಶೈಲಿಯನ್ನು ಅಷ್ಟೇ ತದ್ರೂಪ ಪಡೆದುಕೊಂಡು ಬಂದಿರತಕ್ಕಂಥ ಅವರ ತೃತೀಯ ಪುತ್ರ ಚಿಟ್ಟಾಣಿ ನರಸಿಂಹ ಹೆಗ್ಡೆಯವರು ನಮ್ಮ ಜೊತೆ ಇದ್ದಾರೆ ಇವತ್ತು. ಸೊ ಅವ್ರ ಜೊತೆ ಮಾತನಾಡೋಣ. ಬಹುತೇಕ ಅವರ ಮತ್ತು ಅವರ ಬದುಕಿನ ಜೊತೆಗೆ ಅವರ ಬದುಕಿನ ಮೇಲೆ ಚಿಟ್ಟಾಣಿ ರಾಮಚಂದ್ರ ಹೆಗ್ಡೆಯವರ ಪ್ರೇರೇಪಣೆ ಹೇಗಿತ್ತು, ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ಬನ್ನಿ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಬಹಳ ವಿಶೇಷವಾಗಿ ಬಹುಶಃ ಚಿಟ್ಟಾಣಿಯವರ ನೆನಪಿನ ಜೊತೆಗೆ ಇವತ್ತಿಗೂ ಕೂಡ ಬದುಕ್ತಾ ಇದ್ದಾರೆ, ಜೊತೆಗೆ ಚಿಟ್ಟಾಣಿಯವರ ಬದುಕಿನ ಕೊನೆಯ ಕ್ಷಣದ ತನಕವೂ ಕೂಡ ಅವರ ಜೊತೆಗೆ ನಿಂತವರು. ಸೊ ಆ ಕ್ಷಣ ಹೇಗಿತ್ತು ಅಂತ? ಆ ಕ್ಷಣ ನಾವು ನೆನಪಿಸಿಕೊಂಡ್ರೆ ಇನ್ನೂ ನಮಗೆ ಬೇಕಿತ್ತು ಅಂತ ಅನಿಸ್ತದೆ. ನಮ್ಮ ತಂದೆಯವರು ಮತ್ತು ವಿಧಿಯ ಮುಂದೆ ಮತ್ತೆ ಯಾವುದೂ ಇಲ್ಲ, ನಮ್ಮದೆಲ್ಲ ಏನೂ ಇಲ್ಲ. ಆದರೆ ಜೀವನವನ್ನು, ನಮ್ಮ ಈ ಮಕ್ಕಳ ಜೀವನವನ್ನು ಒಳ್ಳೆ ರೂಪಿಸಿದ್ರು ನಮ್ಮ ತಂದೆಯವರು ಹೌದು, ತಾಯಿಯವರು ಹೌದು. ಅವರು ನಮ್ಮ ತಂದೆಯವರೆಲ್ಲ ಯಕ್ಷಾನ ಕುಣಿತಾ ಇರುವುದು ವರ್ಷಗಟ್ಟಲೆ, ತಾಯಿ ನೋಡ್ಕೊಳ್ಳೋದು. ಅದಕ್ಕೆ ಕಾರಣ ನಮ್ಮ ತಂದೆಯವರು ಆಗಿರ್ತಾರೆ. ಆದರೆ ಯಕ್ಷಾನಕ್ಕೆ ಹೋಗಬೇಕು ಅಂತ ವಿಷಯ ಎಲ್ಲ ಅವರು ಯಾರೂ ಹೇಳಲಿಲ್ಲ. ಮಕ್ಕಳು ಕಲಿತೀರಾ, ಕಲಿತೇವೆ ಹೌದು. ಯಾವುದಕ್ಕೂ ಇದಕ್ಕೆ ನೀವು ಸ್ಫೂರ್ತಿಯನ್ನು ಕೊಡಲಿಲ್ಲ ಫಸ್ಟಿಗೆ. ಆಮೇಲೆ ನಾನು ಯಕ್ಷಾನಕ್ಕೂ ನಮ್ಮ ತಂದೆಯವರು ಆಟ ನೋಡ್ಕೊ ಬರ್ತಿದ್ದೇನೆ. ನನಗೆ ಅದೇ ಗುಂಗು, ನಮ್ಮ ತೋಟಗಳು ಹೋಗ್ಬೇಕಾದ್ರೆ ಅದೇ ಯೋಚನೆ ಮೇಲೆ ಇಡೋದು, ಕೌರವ ಕೀಚಕ ಅದೆಲ್ಲ ಎಣಿಸ್ಕೊತೇನೆ ಇರುವುದು. ನಾನು ಮತ್ತೆ ಹೇಳಿಕೊಟ್ಟವರೆಲ್ಲ ಮೊದಲು ಯಾರೂ ಇಲ್ಲ. ಯಕ್ಷಾನ ಕುಣಿದು ಒಂದೇ, ಆ ಲಯ ಒಂದಿತ್ತು ಅವಳ ಕಡೆ. ಮಣಿ ಆಟ ಕುಣಿತೇನೆ, ಹೌದು ಅಪ್ಪ ಆಟ ಕುಣಿತೇನೆ ನಾನು. ಒಂದು ಆಗಲಿ ಹಾಗಾದ್ರೆ ಅಂದರೆ ಎಂಟನೇ ಕ್ಲಾಸ್ವರೆಗೆ ಹೋಗಿದ್ದೆ, ಅಲ್ಲಿ ಪಾಸಲ್ಲ ಆಗಲಿಲ್ಲ. ಒಟ್ಟು ಗುಂಡುಬಳ ಮೇಳಕ್ಕೆ ಹೇಳಿ, ನಮ್ಮ ಪ್ರತಿಯೊಂದು ಉತ್ತರ ಕನ್ನಡದ ಕಲಾವಿದರು ಗುಂಡುಬಳ ಮೇಳಕ್ಕೆ ಹೋಗ್ತಾರೆ. ಅಲ್ಲೇ ಹೆಚ್ಚಾಗಿ ಗೆಜ್ಜೆ ಕೊಟ್ಟದು ಒಳ್ಳೆ ಕಲಾವಿದರು, ಅದು ಗುಂಡುಬಳ ಮೇಳ ಮರುತಿ ದೇವಸ್ಥಾನ ಅಲ್ಲ. ಒಟ್ಟು ಮೊದಲು 3 ತಿಂಗಳಾಗ್ತಿತ್ತು, ಈಗ 6 ತಿಂಗಳಾಗ್ತಿತ್ತು. ಅಲ್ಲಿ ಅಭ್ಯಾಸ ಮಾಡಿದೆ ನಾನು. ಅಭ್ಯಾಸ ಮಾಡಿ ಅದು ಸಾಲಿಗಮ್ ಮೇಳಕ್ಕೆ ಕರೆದರು. ಕಿಶನ್ ತಂದೆಯವರಿದ್ದೆ ಸೋಮನಾಥ್ ರೆಡ್ಡಿಯವರು, ಅಲ್ಲೂ 1 ವರ್ಷ ಇದ್ದೆ ಅಪ್ಪನ ಜೊತೆಗೆ. ಒಡ್ಡೋಲಗ ವೇಷ ಮಾಡಿ ಅದು ಇದು ಆ ಕೆಲವೊಂದಿಷ್ಟು ವೇಷವನ್ನು ಅದು ಇಂಥದ್ದು ಒಳ್ಳಿಲ್ಲ ಮಾಡ್ಕೊಂಡಿರೋದು ನಮ್ಮ ತಂದೆಯವ್ರು ನೋಡ್ಕೊಂಡಿರೋದು, ಇದನ್ನೇ ರೂಢಿಸ್ಕೊಂಡು. ಆಮೇಲೆ ಅಮೃತೇಶ್ವರ ಮೇಳ, ಅಮೃತೇಶ್ವರಿ ಮೇಳ ಒಂದು 4-5 ವರ್ಷ ಮಾಡಿದೆ. ಇದು ನಮ್ಮ ಕಲಾವಿದರಿದೆ ಹಾಗೆಲ್ಲ, ಒಂದು ಮೇಳ ವರ್ಷ ಬಿಟ್ಟು ಮತ್ತೊಂದು ಮೇಳ ಹೀಗೆ ಆಗಿರ್ತದೆ. ಹಾಗೆ ಕಮಲಶಿಲೆ ಮೇಳ, ಪೆರಡೂರು ಮೇಳ, ಮಂದರ್ತಿ ಮೇಳ 5 ವರ್ಷ. ಓಕೆ, 5 ವರ್ಷ, 5 ವರ್ಷ ಕಂಟಿನ್ಯೂಸ್ ಮಾಡಿದ್ದೀನಿ. ಅಲ್ಲಿ ಮತ್ತೆ ಪುನಃ ನಾನು ಮತ್ತೆ ಅಮೃತೇಶ್ವರಿಗೆ ಬಂದೆ. ಅನಂತ್ ಸಿ ಕುಂದರು ಅಂತ ಒಳ್ಳೆ ರೀತಿ ನೋಡ್ಕೊಳ್ಳೋರು, ಮತ್ತು ಇಲ್ಲಿ ರೀ ಮರ ನಿಮ್ಮ ತಂದೆಯ ಪರಂಪರೆ ಎಂದು ನೀವು ಅಲ್ಲೇ ಇದ್ದವರು. 14 ವರ್ಷ ನಮ್ಮ ತಂದೆಯವರು ಅಮೃತೇಶ್ವರ ಮೇಳದಲ್ಲೇ ಸೇವೆ ಸಲ್ಲಿಸಿದ್ದಾರೆ. ಅವರು ಎಲ್ಲಿಗೆ ಹೋಗಿ ಬೇಕಾದರೆ ಕುಂದ ಉಡುಪಿಗೆ ಹೋಗಿದ್ರು ಅಮೃತೇಶ್ವರ ದೇವಸ್ಥಾನಕ್ಕೆ ಬಂದು ಅಮ್ಮನನ್ನು ಕಂಡು ಹೋಗುವುದು. ಅವರೊಂದು ಮೊದಲಿಂದ ಎಲ್ಲಿ ಹೋದರೂ ಅಲ್ಲೇ ಹೋಗಿ ನೋಡ್ಕೊಂಡು ಹೋಗಿ ಮಣಿ ಅಮೃತೇಶ್ವರ ಮೇಳನ, ಅದು ನಮ್ಮ ಮೇಳ ಅದು, ಅಲ್ಲೇ ಇದ್ಬಿಡು ಚಲೋ ಆಗ್ತು ಅಂದರು ಅವರು. ಅಡ್ಡಿಲ್ಲ, ಆ ದೇವೇನುಗ್ರಿಂದ ಅಮೃತೇಶ್ವರ ಮೇಳದಲ್ಲಿ ಇದ್ದಾಳೆ. ಅದು ಪ್ರತಿಯೊಬ್ಬರು ಕೋಟದವರು ಅಲ್ಲಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಎಲ್ಲ ಅಲ್ಲಿ ಚಿಟ್ಟಾಣಿ ಎಂದು ಕೂಡಲೇ ಅಷ್ಟು ಪ್ರೀತಿಯಿಂದ ನೋಡ್ತಾರೆ ಅವರು. ಅಂದರೆ ಉತ್ತರ ಕನ್ನಡವೋ ದಕ್ಷಿಣ ಕನ್ನಡವೋ ಸಂಬಂಧ ಇಲ್ಲ, ನಮ್ಮ ತಂದೆಯವರು ಅಷ್ಟು ಉಳಿಸಿಕೋ ಬಂದಿದ್ದಾರಲ್ಲ, ಅದು ಭಾಳ ಹೆಮ್ಮೆಯ ವಿಷಯ. ನನಗೆ ನಮ್ಮನ್ನು ಭಾಳ ಪ್ರೀತಿಯಿಂದ ನೋಡ್ತಾರೆ ದಕ್ಷಿಣ ಕನ್ನಡದಲ್ಲಿ. ಬಹಳ ವಿಶೇಷವಾಗಿ ಚಿಟ್ಟಾಣಿಯವರು ಎಲ್ಲೋ ಒಂದು ಕಡೆ ತನ್ನ ಇಡೀ ಬದುಕಿನ ಕೊನೆಯ ಘಟ್ಟದ ತನಕ ಕೂಡ ನಾನು ಕಲಾವಿದನಾಗಿಯೇ ಉಳಿಬೇಕು ಅನ್ನುವಂಥ ಕನಸನ್ನು ಕಂಡಿದ್ದಂಥವ್ರು. ಬಹುಶಃ ನಿಮ್ಮ ಬದುಕಿನ ಪ್ರಾರಂಭಿಕ ಹಂತದಲ್ಲಿ ಅವರ ಏನು ಯಕ್ಷಗಾನದ ಹೆಜ್ಜೆಗಳು ನಿಮ್ಮ ಮೇಲೆ ಪ್ರಭಾವ ಬೀರುತ್ತಾ ಹೇಗೆ ಅಂತ? ಬೀರಿತ್ತು. ಅವ್ರದ್ದು ಕೀಚಕ ಇದೆಲ್ಲ ಕೂಡ ನಾನು ಒಂದ್ಸಲ ಕೀಚಕ್ರ ಮಾಡಬೇಕು ಕಾಣುತ್ತೆ. ಕೀಚಕ್ರ ಸಾಗರದಲ್ಲಿ ಅಂತ ಕಾಣಿಸ್ತೇವೆ, ಸಾಗರದಲ್ಲಿ ಆರಾಮಿಲ್ಲ ಅವರಿಗೆ. ಓಕೆ. ಮತ್ತು ಕೀಚಕ್ರ ಮಾಡುವವರು, ಕೀಚಕ್ರ ಮಾಡೋರು ಯಾರು ಹೇಳಿ? ಆ ಸಮಯದಲ್ಲಿ ಜಲವಳ್ಳಿಯವರು ಇದ್ದರು ಬಚ್ಚಗಾರ ಮೇಳದಲ್ಲಿ. ಹಾಗಿದ್ದರೆ ಮತ್ತೆ ಎಂತ ಮಾಡೋದು ಮಾಡಿ, ಯಾರು ಇಲ್ಲ, ಯಾರು ಇಲ್ಲ ಬಚ್ಚಗಾರ ಮೇಳದಲ್ಲೂ ಇದ್ದ ನಮ್ಮ ತಂದೆಯವ್ರದ್ದು ಮೇಳ. ನಾನು
ದುರುಳ ಕೀಚಕನು ಆ ದಿವಸ ಅಲ್ಲಿಗೆ ಹೊರಟೆ. ಪ್ರವೇಶ ಆದ ಕೂಡಲೇ ಜನೆಲ್ಲ ಚಪ್ಪಳ ಹೊಡೆದ್ರು. ನಂಗೆ ಅದು ಖುಷಿ ಆಯಿತು. ಅಲ್ಲಿ ಬರೋ ನನಗೆ ಹೆದರಿಕೆ ಇತ್ತು. ಆದರೆ ರಂಗಕ್ಕೆ ಹೋದ್ಮೇಲೆ ಹೆದರಿಕೆ ಇಲ್ಲ ಆಯಿತು ನನಗೆ. ನನಗೆ ತಗಡ ತಂದೆಯ ಇದರಲ್ಲೇ ಇದ್ದದ್ದು. ತಂದೆ ಅಷ್ಟು ಇದು ಮಾಡಲಿಕ್ಕೆ ಆಗೋದಿಲ್ಲ ನಮಗೆ ಗೊತ್ತುಂಟು. ಆದರೂ ಧೈರ್ಯ ಮಾಡ್ತಿದ್ದೆ ನಾನು ಅದೊಂದು ಮಾಡುವಳಿ. ಅದೇ ತಮ್ಮ ಮಾಡಿ ಕೀಚಕ್ಕ ಅಡ್ಡಿಲ್ಲ ಕಾಣಿಸ್ತಿದ್ದು. ಅವ್ರು ಯಾವತ್ತೂ ಮಕ್ಕಳನ್ನು ಹೊಗಳ್ದು ಹಾಕಲೇ ಇಲ್ಲ. ಮತ್ತೊಬ್ಬರ ಮಕ್ಕಳನ್ನು ಹೊಗಳ್ತರು, ಇನ್ನೊಬ್ಬರು ಹೊಗಳ್ತಾರೆ. ಆದರೆ ನಮ್ಮ ಮಕ್ಕಳು ತಯಾರಾಗಿದ್ದಾರೆ, ಸಾಕು ಹೇಳಿದ್ರು ಒಂದು ಮಾತಾಡುವುದಿಲ್ಲ ಅವರು. ಅದ್ರ ಬದಲು ಇಬ್ಬರು ಹತ್ರ ಹೇಳಿದೆ, ಮಾಡಿ ಚಲೋ ಮಾಡ್ದಂಗೆ ಕಾಣಿಸ್ತಾಡ ಕೇಳಿದ್ದೆ ನಾನು. ಇರಲಿ, ಮತ್ತೊಂದು ದಿವಸ ಅದಕ್ಕಿಂತ ಹಿಂದಣ್ಣೆ ಭಾಗಗಳು ಇದಕ್ಕೆ ಕೀಚಕನ ಕೊಟ್ಟು ನೋಡಿದ್ರು. ಅಡ್ಡಿಲ್ಲ ಮಾಡಿ ಇನ್ನೂ ತಯಾರಾಗಿ ಕೊಡ್ತರು ಹೊರತಾಗಿತ್ತು. ನೀವು ತಯಾರಾಗಿದೆ ಎಲ್ಲ ಹೇಳುವುದಿಲ್ಲ ಆ ರೀತಿಯಲ್ಲಿ ಅವರು. ಹೌದು, ಬಸ್ ಮಹಸೂರ ಆಗಲಿ ಅದು ನನಗೆ ಎರಡು ಪದ್ಯಕ್ಕೆ ಸಿಕ್ಕದು. ಎಲ್ಲದೂ ನನಗೆ ಪದ್ಯಕ್ಕೆ ಸಿಕ್ಕದು ಎರಡು ಪದ್ಯ ಮೂರು ಪದ್ಯಕ್ಕೆ ಹೆಚ್ಚು. ಬಸ್ ಮಹಸೂರ, ಕೀಚಕ, ಕೌರವ್ ನೋಡ್ತಾ ಇತ್ತಿತ್ತಲ್ಲ, ಕೌರವ್ ಮಾಡ್ತಾ ಇದ್ದೇನೆ ನಾನು. ತಂದೆಯವ್ರದ್ದು ಅಸಲಿ ಹಂಗಾರ ಕಟ್ಟೆಯಲ್ಲು ಅರ್ಧದಿಂದ ನಂದೇ ಕೌರವ. ಆದ್ರಿಗೆ ಹೆದರಿಕಿತ್ತು. ಆದರೆ ಎಂತ ಮಾಡುದು, ಅನಿವಾರ್ಯ ಹೇಳು ಹೋದ್ದು. ಆದರೂ ಅವ್ರಿಗೆ ಖುಷಿ ಆಯ್ತು. ಅದು ದಗ್ಸ್ಕೊಂಡಿದ್ದೇಳ ವಿಷಯ ಬೇರೆ. ಆದರೆ ಅದಕ್ಕೆ ಕಾರಣ ಅಪ್ಪರ ಆಶೀರ್ವಾದ ಅದು. ಹೌದು, ಅವ್ರು ಎದುರುಗಡೆ ಹೇಳ್ದೋದ್ರೂ ನಾ ಹೆಚ್ಚಿನ ಸೇವೆ ನಮ್ಮ ತಂದೆಯ ಸೇವೆ ಮಾಡುವ ಭಾಗ್ಯ ನನಗೆ ಸಿಕ್ತೊಳ್ಳು ಭಾಳ ತೃಪ್ತಿ ಉಂಟು. ನಾನು ಕಲಾವಿದನ ಅಲ್ಲದೆ ಹೋದರು, ಆಗದೆ ಹೋದ ಪಕ್ಷ ತಂದೆಯ ಸೇವೆ ಮಾಡಿದ್ರೆ ಭಾಗ್ಯ ನನಗೆ ಭಾಳಷ್ಟು ಉಂಟು. ಕೊನೆಯ ತನಕ ಉಂಟು. ಬಂಗಾರ ಮಕ್ಕೆಯಲ್ಲಿ 5 ದಿವಸ ಆಟ ಆಯಿತು ಅವರು ವಯೋಮಾನಕ್ಕೆ. ಬಂಗಾರ ಮಕ್ಕಿ ಭಟ್ರು 7 ಗಂಟೆ ಜೀಪ್ ಕಳಿಸ್ತಿದ್ರು ರಾಂಚೋ ಭಟ್ರು. ಇವರು 5ವರೆಗೆ ಕೂತ್ಕೊಂಡಿರು. ಅಂದರೆ ಎಷ್ಟು ಆಸಕ್ತಿ ಹೇಳಿ, ಹಾಗಂತ ನಮಗಷ್ಟು ಆಸಕ್ತಿ ಇಲ್ಲ ನಮಗೆ ಅನ್ನಿಸ್ತದೆ. ನಾನು ಎದ್ದದ್ದು 6ವರೆಗೆ ಮಾಡಿ ತಡ ಆಯ್ತಲ್ಲ ಅಂದರು. ಎದ್ದು ನಾವು ನೋಡು ಅಪ್ಪ ರಂಗಸ್ಥಳಕ್ಕೆ ಹೋಗಿ ಎಷ್ಟೊತ್ತಿಗೆ ನೋಡ್ತಿರೋದು ಅಂದರೆ ಅವ್ರು ನೀರು ಕುಡ್ಕೊಂಡು ಹೋಗ್ತಾರೆ. ರಂಗಸ್ಥಳಕ್ಕೆ ಹೋಗ್ಬೇಕಾ ಸ್ವಲ್ಪ ನೀರು ಬೇಕೇ ಬೇಕು ಅವ್ರಿಗೆ. ನೀರು ಸ್ವಲ್ಪ ಕುಡ್ಕೊಂಡು ಹೋಗ್ತೇವೆ. ಬರಬೇಕಾದ್ರು ನಾನು ಜಾಗ್ರತೆ ನಾನು ಅಲ್ಲಿರು. ನನ್ನ ಅದೊಂದು ಭಾಗ್ಯ. ಕೊನೆಗಳಿಗೆಯಲ್ಲಿ ಅಪ್ಪನವರಿಗೆ ಒಂದು ಆ ಸೇವೆ ಮಾಡಿದ ಆ ಭಾಗ್ಯ ಬಹಳಷ್ಟು ಸಿಕ್ಕಿದೆ. ಖಂಡಿತ ಖಂಡಿತ, ಬಹುಶಃ ಬೇರೆ ಯಾರಿಗೂ ಸಿಗೋದಿಲ್ಲ ಅಂತ ಒಬ್ಬ ಮಗುವಿನ ಮನಸ್ಸಿನ ಒಂದು ಏನು ಬಹಳ ದೊಡ್ಡ ಮಟ್ಟಿನ ಪ್ರತಿಭೆ, ಬೆಟ್ಟದಂತಹ ಪ್ರತಿಭೆ. ಸೊ ಅವರ ಜೊತೆಗೆ ಕೊನೆಯ ದಿನಗಳ ಕಾಲ ನೀವಿದ್ದಂತಹದ್ದು, ಅವರ ಕೊನೆಯ ದಿನಗಳು ಹೇಗಿತ್ತು? ಅವ್ರು ಯಾವ ವಿಚಾರದ ಬಗ್ಗೆ ಅತಿ ಹೆಚ್ಚಾಗಿ ಮಾತನಾಡ್ತಾ ಇದ್ರು? ಅವ್ರು ಹಠದ ಸ್ವಭಾವ ಶುರುವಾಗಿತ್ತು ಅವಾಗ. ಒಂದು ಸಾಯುವ ಒಂದು 5 ದಿವಸದಲ್ಲಿ ಒಂದು ಸೂಚನೆ ಕೊಡ್ತಾರೆ ಅಂತ ಹೇಳ್ತಾರೆ. ಅದೇ ಹಂಗೆ ಅನ್ನಿಸ್ತದೆ ನನಗೆ. ಒಂದು ದಿವಸ ನನ್ನನ್ನು ಕರೆದು ಸಂಸಾರವಾಗಿ ಹಿಂಗಿರಬೇಕು ಮಣಿ, ಮರ್ಯಾದಿತವಾಗಿ ಸಾಗಬೇಕು, ಜನ ಭಾಳ ಪ್ರೀತಿ ನೋಡಿದ್ದಾರೆ ಹೇಳಿ. ಅಡ್ಡಿಲ್ಲ ಅಂತ ನಾನು ಹೇಳಿದೆ. ನಾನು ಈ ಬಗ್ಗೆ ಆಗಂತೂ ಯೋಚನೆ ಮಾಡಲಿಲ್ಲ. ನಾನು ರಂಗಮಂದಿರ ಮತ್ತು ನಾವು ಅದೆಲ್ಲ ಅಣ್ಣ ತಮ್ಮಂದಿರು ಸುಬ್ರಹ್ಮಣ್ಯ ಚಿತ್ರಾಣಿ ನಾರಾಯಣ ಮನೆ ಕೆಲಸವನ್ನು ಮಾಡ್ಕೊಂಡಿದ್ದು ಕೃಷಿ. ಆಮೇಲೆ ನಾವು 3 ಜನ ಎಲ್ಲವರೂ ಸೇರಿ ಒಂದಾಗಿರಿ ಅವ್ರದ್ದು ಆಸೆ ಅದು ಒಂದಿತ್ತು. ತುಂಬಿದ ಸಂಸಾರ ನಿಜವಾಗ ಆನಂದ ಸಾಗರ. ಈ ಸಾಗರಕ್ಕೆ ಕಾರಣ ನಮ್ಮ ಅಪ್ಪನವರೇ. ನಾವು ಕತ್ತಿ ಮನೆಯಲ್ಲಿ ನಡೆದಾಗೆ ಈಗ ನಮ್ಮ ತಂದೆಯವರು ದೊಡ್ಡ ಆಸ್ತಿಯನ್ನು ಮಾಡಿದ್ದಾರೆ. ಆಸ್ತಿ ಅಂದರೆ ಹೆಸರನ್ನು ಮಾಡಿದ್ದಾರೆ ಅವರು. ಅದನ್ನು ಸ್ವಲ್ಪ ನಾವು ಆಚೀಚೂ ಆಗಬಾರ್ದು. ನಮ್ಗೆ ಆ ಮಟ್ಟಕ್ಕೆ ಹೋಗ್ತೇವೆ ಹೇಳೋಕ್ಕಿಂತವ ಅದನ್ನು ಕಾಪಾಡ್ಕೊಂಡು ಹೋಗೋದೇ ನಮ್ಮ ಜವಾಬ್ದಾರಿ ಆಗಿದೆ. ಅದೊಂದು ದೇವರು ನಡೆಸಲಿ. ಅದ್ರ ಬಗ್ಗೆ ಪ್ರಯತ್ನ ನಾವು ಮಾಡ್ತರು ಹೇಳಿಬಿಟ್ರೆ ನಮ್ಮಿಂದೇ ಆಗ್ತದೆ ಹೇಳಲಿಕ್ಕೆ ಆಗುವುದಿಲ್ಲ. ಕಲೆಯ ವಿಚಾರವಾಗಿ ಯಕ್ಷಗಾನದ ಕುರಿತಾಗಿ ಏನು ಮಾತುಗಳನ್ನು ಹೇಳ್ತಾ ಇದ್ರು? ಈ ಕಲೆ ಹೇಳುವುದು ಚಿಟ್ಟಾಣಿಯನ್ನು ಉಳಿಸಿದೆ, ಬೆಳೆಸಿದೆ. ಅದು ಪುಟ್ಟ ಗ್ರಾಮ ಅದು ಚಿಟ್ಟಾಣಿ ಹೇಳ್ತ. ಆ ಚಿಟ್ಟಾಣಿ ಚಿಟ್ಟಾಣಿ ನಮ್ಮ ನಿಜವಾದ ನಮ್ಮ ತಂದೆಯವರ ಹೆಸರು ಯಾರಿಗೂ ಗೊತ್ತಿಲ್ಲ. ರಾಮಚಂದ್ರ ಹೆಗಡೆ ಗೊತ್ತಿಲ್ಲ. ಚಿಟ್ಟಾಣಿ ಅಂದು ಕುಳ ಗೊತ್ತಾಗ್ತದೆ. ಅವ್ರು ಹಾಗಲು ನೋಡಿದೆಲ್ಲ ಭಾಳ ಜನ ಕಡಿಮೆ. ಇತ್ತಿತ್ತಲಾಗ ನೋಡಿದ್ದಾರೆ ಅವರು. ಅವ್ರು ಪ್ರಪಂಚ ನೋಡೋದು ಸುಮಾರು 20 ವರ್ಷ ಹತ್ತಿರ ಆಮೇಲೆ ಪ್ರಪಂಚ ನೋಡಿದ್ದಾರೆ. ಅಲ್ಲಿವರೆಗೆ ಅವರು ವೇಷವಾಯ್ತು ಮನೆ ಬಂದು ಮರುಗುವುದು ಹೊರಡೋದು ರಂಗ ಇದಕ್ಕೆ ಹೋಗೋದು ಬಿಟ್ಟರೆ ಮತ್ತವ್ರು ನೋಡಲೇ ಇಲ್ಲ ಅವರು. ಆಮೇಲೆ ಜನರ ಪ್ರೀತಿ ಏನು ಅಂತ ಅವ್ರು ಕಂಡ್ರು ಅಭಿಮಾನಿಗಳು. ನಿಜವಾಗ ಅಭಿಮಾನಿಗಳ ಸಾಗರವೇ ಆ ಚಿಟ್ಟಾಣಿಯನ್ನು ಬೆಳೆಸಿದೆ. ಅಷ್ಟು ದೊಡ್ಡದು ಮತ್ತೆ ಅದು ಇಲ್ಲ. ಈ ಚಿಟ್ಟಾಣಿ ಅಂದು ಕೂಡಲೇ ನಂಗೆ ಅಭಿಮಾನಿಗಳು ನಿಜವಾಗ ಬೇಕಾದರೆ ನಮ್ಮ ತಂದೆಯವರ ಮಕ್ಕಳನ್ನು ಒಳ್ಳೆ ರೀತಿ ನೋಡ್ಕೊಳ್ತಾರೆ. ನಾವು ತಂದೆಯವರು ಒಳ್ಳೆ ರೀತಿ ನೋಡ್ಕೊಳ್ತೇವೆ. ಮಕ್ಕಳು ತಂದೆಯ ನೋಡೋಕ್ಕಿಂತ ಹೆಚ್ಚಾಗಿ ಪ್ರೀತಿ ನೋಡೋದು ಅಭಿಮಾನಿಗಳು. ಖಂಡಿತ ಅಷ್ಟು ಒಳ್ಳೆ ರೀತಿ ನೋಡ್ಕೊಳ್ತಾರೆ. ಆಮೇಲೆ ಮಾಡಿ ನಂಗೊಂದು ಆಸೆ ಇತ್ತು ಹೇಳಿದ್ರು. ಸುಮಾರು 1 ತಿಂಗಳ 10 ಹತ್ರ ಇರಬೇಕಾದ್ರೆ ಎಂತ ಗೊತ್ತಿಲ್ಲ ಕಣ್ಣು ಕೊಡಬೇಕು ಅಂದರು.
ರಾಜಕುಮಾರ ನೆನಪಾಯ್ತು ಏನನ್ನವ್ರಿ ಮಳೆ ನಾ ಸತ್ರ ಕಣ್ಣು ಕೊಡಬೇಕು ನನಗೆ, ನಮ್ಮ ಜನ ಇದ್ದಿದ್ದು ನಾನೊಬ್ಬನೇ ಅಲ್ಲ. ಆಯಿತು ಅದ್ರು ಅದಾದ ಕಣ್ಣನ್ನು ದಾನ ಮಾಡಿ ಕೊಟ್ಟಿದ್ದಾರೆ. ಮಂಜುನಾಥ ತಂದೆಯವರು ಕೇಳಿದ್ರು ಮತ್ತೆ ಏನು ಹೇಳಿದ್ದಾರೆ ಕೇಳಿದ್ರು, ಆದರೆ ಕಣ್ಣು ದಾನ ಮಾಡಬೇಕು ಅಂತ ಹೇಳಿದ್ದಾರೆ. ಮಂಜುನಾಥ ತಂದೆಯವರು ಮತ್ತು ಮಣಿಪಾಲ ಟ್ರಸ್ಟ್ನವರು ಎಲ್ಲ ಎಲ್ಲ ಡಾಕ್ಟ್ರು ಏನು ತಂದೆಯವ್ರನ್ನ ಬದುಕಿಸಬೇಕು ಅಷ್ಟು ಪ್ರಯತ್ನ ಮಾಡಿದ್ದಾರೆ. ಆ ವಿಧಿ ತಗೊಂಡು ಹೋಗಿದ್ದಾರೆ, ಆದರೆ ಒಳ್ಳೆ ರೀತಿ ತಗೊಂಡು ಹೋಗಿದ್ದಾರೆ. ಅವರು ಇದ್ದರೂ ನಮಗೆ ಬೇಕಿತ್ತು, ಆದರೆ ಯಾರಲ್ಲೂ ಸೇವೆ ಮಾಡಿಸ್ಕೊಳ್ಳಿಲ್ಲ ಅವರು ಹೆಚ್ಚು. ಖಂಡಿತ ಇದ್ದು ಹಿಂಗಾಯ್ತಲ್ಲ ಇಲ್ಲ, ಅವ್ರ ಆಟ ಕೊಣದು ಕೊಣದೇ ಅವರು ಕೊನೆಯ ತನಕವೂ ಕೂಡ ಕೊನೆಯುವ ಹೌದು ಗುಂಗಿನಲ್ಲೇ ಇತ್ತು. ಒಂದು ಆಟ ಇಲ್ಲಂತಾದ್ರೆ ಅವ್ರಿಗೆ ಭಯಂಕರ ಬೇಸರ. ನಾವೊಂದು ವಿಷಯ ಹೇಳ್ತೇನೆ, ನಾವು ಸುಬ್ರಹ್ಮಣ್ಯ ಚಿತ್ರಣ್ಣ ನನ್ನ ಅಣ್ಣ ಕಾರ್ತಿಕ ಮೊಮ್ಮಗ ಮೊಮ್ಮಗಂದ್ರೆ ಭಾಳ ಪ್ರೀತಿ ಅವರಿಗೆ. ಹೌದು, ಅವರು ಕದ್ದು ಮುಚ್ಚಿ ನೋಡೋದಾಗಿತ್ತು ಯಾರು ನಮ್ಮನೆ ಕಾರ್ತಿಕ್ನ ಮಕ್ಕಳನ್ನ ಹೊಗಳುದಿಲ್ಲ ಅಜ್ಜಿನೇ ಯಾವತ್ತು ಹಂಗೆ ಮೊಮ್ಮಕ್ಳು ಅಂದ್ರೆ ಪ್ರೀತಿ ಅಂದ್ರೆ ಮಾತುಂಟು ಒಂದು ಮಾಡಿ ಚಲೋ ಮಾಡಿದ್ದ ಅವರು ಶೇಳಿದ ಅದ್ಭುತ ಅವತ್ತು ವಿಷಯ ಹೇಳ ಹೇಳಿ ಹೇಳಿ ಸುಮ್ಮನೆ ಕೂತ್ಕೊತಿದ್ರು ಅಷ್ಟು ಪ್ರೀತಿ. ಅವನು ಅಷ್ಟು ಚಂದ್ರ ಮಾಡ್ತಿತ್ತ ನಾವು ನಮಗೊಂದು ಹೆಮ್ಮೆ ಉಂಟು, ಒಂದು ಕುಲದ ಕುಡಿಯುವಂತ ತಯಾರಾಗ್ತಾ ಉಂಟಲ್ಲ ಅದು ಒಂದು. ನಾವು ಈಗಲೂ ಅಷ್ಟು ಖುಷಿ ಉಂಟು, ಅವನ ಮೇಲೂ ಪ್ರೀತಿ ಉಂಟು, ಎಲ್ಲರ ಮೇಲೂ ಅಷ್ಟು. ಇನ್ನು ನಿಮ್ಮ ಸಂಸಾರ ಬಹಳ ವಿಶೇಷವಾಗಿ ಅದೇ ರೀತಿ ಚಿಟ್ಟಾಣಿಯವರ ಒಂದು ಇಡೀ ಕುಟುಂಬ ಅಂತಂದ್ರೆ ಯಕ್ಷಗಾನಕ್ಕೋಸ್ಕರ ತಮ್ಮನ್ನ ಅರ್ಪಿಸಿಕೊಳ್ತಾ ಹೋಗಿದೆ ಅನ್ನುವಂಥ ಹಾಗೆ ನಿಮ್ಮ ಸಂಸಾರವು ಕೂಡ ಆ ರೀತಿ ಆ ನಿಟ್ಟಿನ ಪ್ರಯತ್ನವನ್ನು ಮಾಡ್ತಾ ಇದೆಯಾ ಹೇಗೆ ಅಂತ. ಆದ್ರೆ ಪ್ರಯತ್ನದಕ್ಕೊಂದು ಆಸಕ್ತಿ ಬೇಕು. ಖಂಡಿತ. ನನ್ನ ಮಗನಿಗೆ ರಾಮಚಂದ್ರ ಅಂತ ಆ ಪಿ ಯು ಸಿ ಇದು ಮಾಡಿದೆ, ಅವನಿಗೆ ಆಸಕ್ತಿ ಕಡಿಮೆ. ಮೊದಲ ಸಣ್ಣ ಇರ್ಬೇಕಾದ್ರೆ ಕೊಣದು ವಿಭಾಗಗಳು ಬೇರೆ, ಕಡೆಗೆ ಸ್ವಲ್ಪ ದೊಡ್ಡಾದ್ಮೇಲೆ ಆ ಮನಸ್ಥಿತಿ ಇರ್ತದೆ ಹೇಳಕ್ ಬರುದಿಲ್ಲ. ನಾನು ಮಗನಿಗೆ ಆಟ ಕುಣಿತ ಅಂತ ಕೇಳಲೇ ಇಲ್ಲ, ಯಾಕೆಂದ್ರೆ ಅವರವ್ರ ಆಸಕ್ತಿ, ಅವರವರ ವಿದ್ಯೆ ಕಲಿತ ಕಲೀಲಿ ನಾವು ಪ್ರಯತ್ನ ಮಾಡಿ ಏನೋ ಒಂದು ಪ್ರಯತ್ನ ಇಲ್ಲ ಅದಕ್ಕೆ ಇದಲ್ಲ. ನಾನು ಶಾಲೆ ಕಲಿತು ಅದ್ರ ಬಗ್ಗೆ ಹೋಗಾಯ್ತು, ಅದಕ್ಕೆ ಅವ ಯಕ್ಷಾನಕ್ಕೆ ಬರಲಿ. ನಾ ಕುಲದ ಕೂಡಿ ಹೇಳಿದ್ವಿ ಕಾರ್ತಿಕ್ನ ಮಗ ಅಂತ. ನಮ್ಮ ಅಣ್ಣನ ಮಗ ನಾರಾಯಣನ ಮಗ ಮನು ಮೊದಲು ವೇಷ ಮಾಡ್ತಿತ್ತ, ಅವ ಭಾಳ ಚಂದ ಆಗ್ತಿ ಸ್ತ್ರೀ ವೇಷನ ಮಾಡ್ತಿತ್ತ, ಅವನು ಬಿಟ್ಟ ಅದು ಅದಕ್ಕೆ ಆಸಕ್ತಿ. ಮತ್ತು ನಮ್ಮಲ್ಲಿ ಯಾರ್ಯಾರು ಒತ್ತು ನೀವು ಕುಣಿಬೇಕು ಕುಣಿಬೇಕು ಅಂತ ಹೇಳುದಿಲ್ಲ ಆಸಕ್ತಿ, ಅವರವ್ರ ಆಸಕ್ತಿ ಇದೆಲ್ಲ ಪ್ರೇರಣೆ ಹೋಗುದೆ ಬಿಟ್ಟು ಮತ್ತೆ ಯಾವ್ದಕ್ಕೂ ಇಲ್ಲ ಬರೋದಿಲ್ಲ. ಎಸ್ ಖಂಡಿತ. ಇನ್ನು ಸಾಮಾನ್ಯವಾಗಿ ಚಿಟ್ಟಾಣಿಯು ನಿಮ್ಮ ತಂದೆಯವರ ಜೊತೆಗೆ ಬಡಗಿನಿಂದ ಬಹರೇನ್ ತನಕ ಹೋಗಿ ಬಂದಂತಹ ಅನುಭವ ಇದೆ ನಿಮಗೆ, ಸೊ ಆ ಅನುಭವ ಹೇಗಿತ್ತು ಅಂತ. ಅವರು ತಾನು ಅಮೇರಿಕಕ್ಕೆ ಬೆಹರನ್ನಿಗೆಲ್ಲ ಹೋಗ್ತೇವೆ ಕಲ್ಪನೆಯೂ ಮಾಡ್ಕೊಳ್ಳಿಲ್ಲ ಅವರು. ಅವ್ರು ಕಂಡ್ರೆ ನಮ್ಗೆ ಯಾವ ಕಲ್ಪನೆ ಹುಟ್ಟುವುದಿಲ್ಲ ಅಂದರೆ ಅವರು ಪದ್ಮಶ್ರೀ ಸಿಕ್ಕಿದಾಗಲೇ ನಾನು ಆಲೋಚನೆ ಮಾಡಿದ್ದು. ನಾ ಬಂದು ಕೂಳೆ ಅಪ್ಪಂಗೂ ಪದ್ಮಶ್ರೀ ಸಿಕ್ಕಿದೆ ಎಂಥ ಕತೆ, ಆರಾಮ ಅವರು ತೋಟದ ಕೆಲಸ ಅದು ಇದು ಮಾಡ್ಕೊತಿದ್ರು. ಅಪ್ಪ ಪದ್ಮಶ್ರೀ ಬಂದು ನಾನು ಕೋಟ ಗಿಳಿಯರದಲ್ಲಿದ್ದೆ, ಪದ್ಮಶ್ರೀ ಬಂದು ಅಷ್ಟು ಖುಷಿಯಾಗಿ ಹೋಯ್ತು ನನಗೆ ಸಿಕ್ತೋಳಿ. ಅದು ನಮ್ಮ ತಾಯಿಯವರು ಫೋನ್ ಮಾಡಿದ್ರು, ಮಾಣಿ ಪದ್ಮಶ್ರೀ ಸಿಕ್ತೋಳಿ, ವಿಷಯ ಸ್ವಲ್ಪ ಗೊತ್ತಾಗಿತ್ತು ಆದರೆ ಸಿಕ್ತು. ಅದು ಕಾಣಬೇಕು ನಮ್ಮ ಮನೆಗೆ ಬಂದೆ, ಮಾಣಿ ನನಗೆಲ್ಲ ಕೊಟ್ಟದ್ದು ಅದು ಯಕ್ಷಾನ ಕೊಟ್ಟದ್ದು ಅಂದರು. ಅದು ಅಷ್ಟು ನಿಜವಾದ ಸರಳತೆ ಅನ್ನುವ ಸರಳತೆ ಮಾಡಿ ಬಹಳ ಪ್ರೀತಿಯಿಂದ. ಇನ್ನು ವಿದೇಶಗಳಲ್ಲಿ ಹೋದಂತ ಸಂದರ್ಭದಲ್ಲಿ ನಿಮ್ಮ ತಂದೆಯವರ ಜೊತೆ ಗುರುತಿಸಿಕೊಳ್ತಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಅನುಭವಗಳು ಸಿಕ್ತಿತ್ತು ಅಂತ ಅವ್ರು ಹೇಳ್ತರು, ಮಾಣಿ ಈ ವಿದೇಶಕ್ಕೆ ಬಂದಳುಗಿದ್ದ ಹೆಚ್ಚಾಗಿ ಯಕ್ಷಾನ ನಮ್ಮ ತಕ ಬಂದಿದೆ ಅಂತರು. ಈ ಯಕ್ಷಾನ ನಾವು ಇಲ್ಲೆಲ್ಲ ಬರ್ತಾರೆ ಯಾರ್ಯಾರು ಕಲ್ಪನೆ ಇದ್ದ ಮಾಣಿ ನನ್ನ ಹತ್ರ ತೋಡ್ಕೊಂಡಿದ್ದೆ ನೋಡ ಅಮೇರಿಕಕ್ಕೆ ಹೋಗ್ಬಂದೆ. ಆದರೆ ಬೇಜಾರು ಬರ್ತಿತ್ತು ಅವರು, ತಿಂಗಳಿಗಟ್ಟಲೆ ಇರುವುದು ಬೇಜಾರಲ್ಲಿ ಬೇಜಾರು ಕಾರಣ ಉಂಟು. ಅವ್ರಿಗೆ ದಿವಸ ಆಟ ಆಗಬೇಕಿತ್ತು, ಅವರು ದಿನನಿತ್ಯ ಕುಣಿತಿದ್ರು ಗಟ್ಟಿಯೇ ಅವರು ಆ ರೀತಿ ಇದರಲ್ಲಿ. ಮಾಣಿ ವಾರಕ್ಕೊಂದು ಆಟವಲ್ಲ ಅಂದ್ರೆ ಅದು ಅದರಲ್ಲೂ ಅವರು ಎಲ್ಲಿದ್ದರೂ ಅವ್ರು ಯಕ್ಷಾನದ ಮೇಲೆ ಬಿಟ್ಟರೆ ನೀವು ಅಮೇರಿಕವೋ ಬೇರೆ ಹೇಳ್ತಿದ್ದೆ ಅಲ್ಲಿ ಭಾಳ ಪ್ರೀತಿ ನೋಡಿದೆ ನಮ್ಮ ತಂದೆಯವರನ್ನು. ಅವ್ರ ಆಸಕ್ತಿ ಹಂಗೆ ಅದು ಒಂದು ವೇಷ ಕೂರ್ಗಿದ ಒಂದೊಂದೂವರೆ ತಾಸು ಮೊದಲು ಒಂದು ತಾಸು ಮೊದಲು ವೇಷ ಮಾಡ್ಕೊಳ್ತಿತ್ತು ನಮ್ಮ ತಂದೆಯವರು. ಅಪ್ಪ ಎಂಥಕ್ಕೆ ಇಷ್ಟು ಬೇಗ ನಿನಗೆ ಗೊತ್ತಿಲ್ಲ ಅದು ಮೊದಲೇ ಮಾಡ್ಕೊಳ್ಳೋ ರಂಗಸ್ಥಳ ನಮ್ಮನ್ನು ಕಾಯ್ತಾರೆ, ನಾವು ರಂಗಸ್ಥಳ ಕಾಯ್ಬೇಕು ಅಂತ ಹೋಗುವ ಆತುರತೆ. ಯಕ್ಷಗಾನ ಪ್ರಪಂಚದಲ್ಲಿ ಅದೊಂದು ವಿಶೇಷವೇ, ಅವ್ರು ನೋಡಿ ಕಲಿಬೇಕು. ಪ್ರತಿಯೊಂದು ಕಲಾವಿದರಲ್ಲಿ ಒಂದು ಗೆಜ್ಜೆ ಕಟ್ಟಬೇಕಾದ್ರೆ ಭಾಳ ನಮ್ಮ ಕೊಂಡದಕುಳೆ ರಾಮಚಂದ್ರಿಗೆ ಆಗಲಿ ತೀರ್ಥಹಳ್ಳಿ ಗೋಪಾಲಾಚಾರ್ಯ ಆಗಲಿ ಯಾಜಿಯವರಿಗೆ ಆಗಲಿ
ಪ್ರತಿಯೊಬ್ಬರು ನಮ್ಮ ತಂದೆಯವ್ರದ್ದು ಭಾಳ ಇಷ್ಟ. ಭಾಳ ಇಷ್ಟ ಖಂಡಿತ. ಆ ವಿಚಾರದಲ್ಲಿ ಮತ್ತಷ್ಟು ಮಾತನಾಡ್ತೇನೆ, ಒಂದು ವಿರಾಮ ತಗೊಳ್ಳೋಣ. ಎಸ್ ವೀಕ್ಷಕರ ಚಿಟ್ಟಾಣಿಯವರ ಕುರಿತಾಗಿ ಮತ್ತು ಅವರ ಕುಟುಂಬ ಹೇಗೆ ಯಕ್ಷಗಾನಕ್ಕೆ ತನ್ನನ್ನು ತಾನು ತೊಡಗಿಸಿಕೊಂಡಿದೆ ಆ ಎಲ್ಲ ವಿಚಾರಗಳ ಬಗ್ಗೆ ಮತ್ತಷ್ಟು ಮಾತನಾಡ್ತೇವೆ. ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವೀಕ್ಷಕರೇ, ಬಹುತೇಕ ಚಿಟ್ಟಾಣಿ ಅವರ ಮತ್ತಷ್ಟು ನೆನಪುಗಳನ್ನು ಅವರ ಮಗನೊಂದಿಗೆ ಹಂಚಿಕೊಡ್ತಾ ಅವರಿಂದ ಮತ್ತಷ್ಟು ಅವರ ಕುರಿತಾಗಿರ್ತಕ್ಕಂಥ ನೆನಪುಗಳನ್ನು ಮತ್ತೆ ಮತ್ತೆ ಮೆಲುಕು ಹಾಕೋಣ. ಆಗಲೇ ಮಾತನಾಡ್ತಾ ಇದ್ವಿ, ಒಂದಷ್ಟು ಕಲಾವಿದರ ಜೊತೆಗೇನೆ ಅವ್ರು ಮಾತನಾಡ್ತಾ ಇದ್ದವರು, ಆ ಕಲಾವಿದರ ಜೊತೆಗೆ ಬಹಳ ಪ್ರೀತಿ ಕೂಡ ಇತ್ತು ಅಂತ. ಬಹಳ ವಿಶೇಷವಾಗಿ ಅವ್ರ ನೆನಪಿನಲ್ಲಿ ಇಟ್ಕೊಳ್ತಂಥ ಇದ್ದಂತಹ ಮಾತನಾಡ್ತಾ ಇದ್ದಂತಹ ಕಲಾವಿದರುಗಳು ಯಾರ್ಯಾರು ಅಂತ? ಶ್ರೀಪಾದ ಹೆಡಿಯವರು. ಅದು ಶ್ರೀಪಾದ ಹೆಡಿಯವರು ಮೊದಲು ಅವರು ಗುಂಡುವಳೆ ಮೇಳದಲ್ಲಿದ್ದರು. ಅವರು ಹೇಗೆ ಒಂದು ಅಮೃತೇಶ್ವರ ಕರ್ಕೊಂಡು ಬರಬೇಕು, ನಮ್ಮ ತಂದೆಯವರು ಅಮೃತೇಶ್ವರ ಮೇಳಕ್ಕ ಒಂದು ಹೊಸ ಪ್ರಸಂಗ, ಹೊಸ ಪ್ರಸಂಗದ ವೇಷ ಉಟ್ಟು ಅವ್ರ ಹೆಸರು ಬಂತು. ಅವರು ಖುಷಿಪಡ್ತಾರೆ, ನಮ್ಮ ತಂದೆಯವ್ರದ್ದು ಒಂದು 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 ಗುಣ ಉಂಟು, ಸಣ್ಣ ಮಕ್ಕಳದ್ದೇ ವೇಷ ಆಗಲಿ ಆಟ ನೋಡ್ತಿದ್ರು. ಅವರು ಆಟ ನೋಡಿ ಮತ್ತೆ ಹಾಳಾಗಿದೆ ಯಾವತ್ತೂ ಹೇಳಿದ್ರು ಚಲೋ ಮಾಡ್ತಾವ ಹೇಳ್ತಿದ್ರು. ಅವರು ತಿರಸ್ಕಾರ ಯಾವ ಕಲಾವಿದ್ರದ್ದು ಮಾಡಲಿಲ್ಲ. ಅವರು ಎದುರುಗಡೆ ಒಂದಿತ್ತರೆ ನನಗೆ ನಮ್ಮ ಅಣ್ಣವ್ರಿಗೆ ಅಭ್ಯಾಸ ಉಂಟು, ನಮ್ಮ ಹೆಚ್ಚು ನಾವು ಸುಬ್ರಹ್ಮಣ್ಯ ಚಿಟ್ಟಾಣಿ ಬಚ್ಚಿಗರ ಮೇಳದ ಯಜಮಾನರು ಆಗಿದ್ದರು. ಅವರು ಇರಬೇಕಾದ್ರೂ ಅಷ್ಟು ಒಡನಾಟಗಳು ಹೆಚ್ಚು ಸಿಕ್ಕದ್ದು ನಮ್ಮ ಅಣ್ಣವ್ರಿಗೆ ಆಗಿತ್ತು. ಹೌದು, ಅಂಥ ಪರಿಸ್ಥಿತಿ ಸಿಕ್ಕದ್ದು ನಾನಾಗಿತ್ತು. ಆ ತಂದೆಯವ್ರಿಗೆ ಆರಾಮಿಲ್ಲದೆ ಪಟ್ಟಣದಾಗ ಸಿಗುವುದೆಲ್ಲ ನನಗಾಗಿತ್ತು. ಆದರೆ ಅವರು ಮಕ್ಕಳ ನಮ್ಮ ಮನೆಯಲ್ಲಾದರೂ ಅವ್ರು ಕಂಡ್ರೆ ನಮಗೆ ಹೆದರಿಕೆ, ಅವ್ರು ಬಯ್ಯುವುದಿಲ್ಲ ಆಗಿತ್ತು, ಅವ್ರು ಕಂಡ್ರೆ ಹೆದರಿಕೆ ಒಂದು ರೀತಿ. ನಾವೆಲ್ಲ ತಂದೆ ಭಾಳ ಸಲಿಗೆಲ್ಲ ಇರುವುದೇ ಆಗಿತ್ತು, ಅವರೇ ಕರೆದೋಗಿತ್ತು, ಏ ಮಣೆ ಬಾಯಲ್ಲಿ ಹೇಗಿದೆ ಈಗ ತಪ್ಪಾಯ್ತು ಇದು ಒಳ್ಳೆಯದನ್ನು ಅವರು ಎತ್ತ ಹೇಳೋದಿಲ್ಲ, ತಪ್ಪದನ್ನು ಸ್ವಲ್ಪ ಸುಧಾರಿಸ್ಕೊಳ್ಬೇಕು. ಯಕ್ಷಾನ ದೊಡ್ಡ ಕಲೆ ಅದು, ಅದು ಮತ್ತೆ ಸುಧಾರ ನಾವು ಎಷ್ಟು ಕಲ್ತರು ಕಡಿಮೆ ಅದು ನನಗೂ ಗೊತ್ತುಂಟು. ಆದರೆ ಅವರು ಮುಖದ ಭಾವನೆ ಉಂಟಲ್ಲ, ಬದಲಾವಣೆ ಅಗತ್ಯ, ಕಾರಣ ನಿಷ್ಕಲ್ಮಶವಾದ ಮನಸ್ಸು, ಅದರಿಂದ ಅವರಿಗೆ ಮುಖದ ಕ್ರಿಯೆಗಳು ಬದಲಾವಣೆ ಕೊಡ್ತವೆ. ಈ ಶಿವಕುಮಾರರು ನಮ್ಮ ಮಹಾಭೀಷಣದು ಪ್ರಸಂಗ ಬರೆದಿದ್ದರು. ಅವರು ಫಸ್ಟ್ ನನ್ನ ಅಷ್ಟಿನ ಪರಿಚಯ ನನಗಿಲ್ಲ, ಬಂಗಾರ ಮಕ್ಕಿ ಬಂದರು. ನರಸಿಂಹ ದುರ್ಜಯನ ಮಾಡು ಮರೆಯ ಕಿರೀಟು ಮತ್ತು ಕ್ಯಾದ ಮುಂದೆ ಕೇಳಿದೆ, ನನ್ನ ಕಸಿ ಯಾವುದೋ ಒಂದು ಮಾಡಿದೆ, ಇಲ್ಲ ಕ್ಯಾದ ಮುಂದೆ ಮಾಡಿ ಕಟ್ಟು ಅಂದೆ. ಅಡ್ಡಿಲ್ಲ, ನಮ್ಮ ತಂದೆಯವರು ಅವ್ರದ್ದು ಬ್ರಹ್ಮ ನಿಜವಾಗ್ಬೇಕಾದ್ರೆ ಅವರು ಪ್ರಸಂಗಕರ್ತ ಶಿವಕುಮಾರ ಅವರು ಭಾಗ್ಯವೋದದು ಖಂಡಿತ. ಅಷ್ಟು ಮೇರು ಕಲಾವಿದ ಅವರು ಕರ್ಕೊಂಡು ಕೇಳ್ತಾರೆ ಎಂತ ಮಾಡೋದು ಕೇಳ್ತಾರೆ ರಂಗಸ್ಥಳದಲ್ಲಿ ಎಂತ ಹೇಳಿದ್ರು ಹೇಳಿ, ಮೊಮ್ಮಗ ಅಜ್ಜನಿಗೆ ಹೇಳಲಿಕ್ಕೆ ಆಗ್ತದ ಅದು ಹಾಗೆ ಕೇಳ್ಕೊಂಡಿದ್ದಾರೆ. ಇದು ಮಾಡ್ಕೊಂಡು ಅವರು ಪ್ರವೇಶ ಮಾಡುವ ಮೊದಲು ಅವರು ಭಾಗವತರ ಹತ್ರ ನನ್ನ ಹತ್ರ ಹೇಳ್ತರು ಮತ್ತೊಂದು ಪದ್ಯ ಹಾಕ್ಲಿಕ್ಕೆ ಹೇಳುವಂತರು. ಅವ್ರ ಉಮೇದಿ ಅಂದರೆ ಎಷ್ಟು, ಮತ್ತೊಂದು ಪದ್ಯ ಆಗ್ಲಿಕ್ಕೆ ಹೇಳು ಹೇಳಿದ್ರೆ ಅವ್ರ ಪ್ರಸಂಗ ಅಲ್ಲಿ ಪದ್ಯ ಎಲ್ಲ ಇದಿದ್ದಷ್ಟೇ ಪದ್ಯ ಮುಗಿಸ್ತೇ. ನಿಜವಾಗ್ಲು ಆ ಶಿವಕುಮಾರ್ನ ಒಂದು ಭಾಗ್ಯವದು ಕೊನೆಗಳಿಗೆ ಐದು ಆಟದ ಒಳಗೆ 24-23 ಆದ್ದದ್ದು ಆ ರೀತಿ ಇದು. ಖಂಡಿತ, ಎಲ್ಲೋ ಬಹಳ ಅಪರೂಪದಲ್ಲಿ ಅಪರೂಪದಂತಹ ಕ್ಷಣಗಳು. ಅಷ್ಟು 6 ದಶಕಗಳ ಕಾಲ ಯಕ್ಷಗಾನದಲ್ಲಿ ಇದ್ರೂ ಕೂಡ ಮತ್ತೂ ಕೂಡ ಕಲಿಯುವಂತಹ ಆಸಕ್ತಿ ಅವರಲ್ಲಿ ಹಾಗೆ ಇತ್ತು. ಬಹುಶಃ ಅದು ಬಹಳ ವಿಶೇಷ. ಕಡೆ ನನ್ನ ಅಕ್ರಮಗ ಒಬ್ಬ ರಾಘವಳಿದ್ದ ಕೊಲ್ಲೂರು, ಅವನು ಯಕ್ಷಗಾನಕ್ಕಿಲ್ಲ, ಆದರೆ ಅಜ್ಜನ ವೇಷ ಅಂದ್ರೆ ಅಷ್ಟು ಪ್ರೀತಿ ಅದಕ್ಕೆ ಮುಗಿದೋಯ್ತು, ಅಷ್ಟು ಖುಷಿಲೇ ಇರೋದು. ಶ್ಯಾಮ್ಭಟ್ರು ಅಂತ ಕೇಳಬೇಕು, ಅವ್ರದ್ದು ಯಕ್ಷಾನ ಕಾಲ ಹೋಗಿದ್ರು ನಮ್ಮನೆ ರಾಗ ಅಕ್ರಮಗ ಅವರಿಗೆ ಫೋನ್ ಮಾಡೋದಾಯ್ತು ಕರ್ಕೊಂಬನ ಹೇಳಿ. ಅವ್ರು ಕರ್ಕೊಂಡು ಹೊಣೆಗಾರಿಕೆ ನಮಗೆ ಅಷ್ಟೇ ಇತ್ತು. ಅವರಿಗೆ ಮಕ್ಕಳು ನೋಡ್ಕೋತಾರೆ, ಅವ್ರು ನೋಡ್ಕೋತಾರೆ, ಅವ್ರಿಗಿಲ್ಲ ಅವ್ರು ನಡೆದು ಬಿಡ್ತಾರೆ, ನಮ್ಮ ಹೊಣೆಗಾರಿಕೆ ಅದು ಚೂರು ಆಚೀಚಾದ್ರೆ ಅಂತ. ನಾವು ವೇಷ ಎಲ್ಲ ಮೊದಲು ಕಟ್ಕೊಳ್ತಿತ್ತು ಮಾಡ್ಕೊಂಡ್ರೆ ಪಕ್ಕನ ಆರಾಮಿಲ್ಲದಿದ್ರೆ ಅದ ಒಂದು ಘಟನೆ ಆಯಿತು. ಅದು
ಒಂದು ವರ್ಷದ ಹಿಂದೆ ಧಾರವಾಡದಲ್ಲ ಆಟ ಚಕ್ರಚಂಡಿಕೆ, ವೀರಾದಿ ವೀರ ಘಟೋದ್ಗಜ ಹೇಳಿ ಹಾರು ತಾತೆ ಅಂತ ಕುಣದೇ ಬಿಟ್ರು. ತಂದೆಯವ್ರ ಹೇಳ್ತಾ ಇದ್ದಿದ್ದಾರೆ, ಅವರು ಸ್ವಲ್ಪ ಎರಡು ದಿವಸದಿಂದ ಆರಾಮಲ್ಲಿ ಆಯಿತು. ಕುಣಿಯಡಪ್ಪ ಬರೀ ನೀ ಇದು ಮಾಡ್ಕೊಂಬ ಅಡ್ಡಿಲಿ ಹೇಳ್ತಿದ್ರು. ಹೋದ ಮೇಲೆ ಮಿಂಚ್ ಹೊಡೆದಂತ ತಾತೆ ಅಂತ ಕುಣದೇ ಬಿಟ್ರು. ಆ ಜನ ಆ ರೀತಿ ಬೋರ್ ಊಟ ಚಪ್ಪಾಳೆ ಒಂದಿದೆ ಅವರಿಗೆ ಅಳ್ಳೆ ಹಿಡ್ಕೊಂಬಿಡ್ತು. ಅದೇ ಅಂತ ಆಯ್ತು, ನಾನು ಫಸ್ಟಿಗೆ ಒಂದು ವೇಷ ಇತ್ತು, ಎರಡನೇ ಘಟೋದ್ಗಜ ನಂದಯ್ಯ. ಆಯಿತು ಆಯ್ತು ಹೇಳ್ಬೇಕಾದ್ರೆ ಮಾಣಿ ವೇಷ ಉಂಟಾಕಿ ಅದು ಒಳಿಂದ ಒಳಗೆ ಅವ್ರಿಗೆ ಪ್ರೇಕ್ಷಕರು ಗೊತ್ತಲ್ಲ ಹೀಗೆ ಆಗಿ ಹಾಸಿಗೆ ಕಾಸರಗೋಡು ಸರಿ ಇದರಲ್ಲಿ ರೆಡಿ ಉಂಟು. ಅವರು ಒಳಗೆ ಬರೋದು, ನಾನು ಹೊರಗೆ ಬರೋದು. ನೋಡಿ ನಾವು ಅದ್ರ ಬಗ್ಗೆ ಆಗಿ ನಾ ಕಲ್ಪನೆಯೂ ಮಾಡ್ಕೊಳ್ಳಲಾಗಿತ್ತು. ಅವರು ಬಂದರು ಹೇಳಿ ರಪ್ಪ ಹೇಗೆ ಹೋಗುದು ಚಿಟ್ಟಾಣಿ ಒಂದು ರಂಗಭೂಮಿಲಿ ಇರ್ಬೇಕಾರೆ ಮತ್ತವನ್ನು ಪ್ರವೇಶ ಮಾಡ್ಬೇಕಾರೆ ಕುರಿ ಕಡಿಲಿಕ್ಕೆ ನಾವು ಹೋದಂಗಾಗ್ತದೆ ಅಂದರೆ ಆ ರೀತಿ ಹೆದರಿಕೆ ಇದೆ. ರಂಗಕ್ಕೆ ಹೋದ ನಾನು ಅದೇ ಹೋಗದಲ್ಲೇ ಇದ್ದಿದ್ದೆ, ಜನರು ನನ್ನನ್ನು ಸ್ವಾಗತ ಮಾಡಿದ್ರು, ಭಾಳ ಖುಷಿಯಾಗುತ್ತೆ ಅವ್ರಿಗೆ. ಎಲ್ಲಿಂದಲೂ ಬರಬಲ್ಲ, ಹೇಗೂ ಬರಬಲ್ಲ ಮಹಾಮಾಯಾವಿ ಘಟೋದ್ಗಜ ಹೇಳಿ ನಾನು ಹೇಗೆ ಹೇಳಿದೆ. ಅವ್ರದ್ದು ಒಂದು ಹೇಗೆ ಯಾವತ್ತು ಉಂಟು ಹೀಗಿದೆ ಹೇಳಿ ನಾನು ಇತ್ತೆ ನೋಡ್ಬೇಡಿ, ಪ್ರತಿಕ್ರಿಯೆ ಸಿಕ್ತು. ಅಲ್ಲಿಗೆ ನಾನು ಒಂದು ಸಮಾಧಾನ ಹೊಂದಿದೆ. ಕಡೆ ನಮ್ಮ ತಂದಿರೋದು ಅದೇ ಒಂದು ವೇಳೆ ವೇಷ ಕಟ್ಕೊಳ್ದು ಹೋದ್ರೆ ಅರ್ಧದಲ್ಲಿ ರಂಗಸ್ಥಳ ನಿಲ್ತದೆ. ಚಿಟ್ಟಾಣಿಯ ಮನೆತನದಲ್ಲಿ ಚಿಟ್ಟಾಣಿಯವರು ಇಷ್ಟು ವರ್ಷ ಆದರೂ ಅರ್ಧದಲ್ಲಿ ಎಲ್ಲೂ ನಿಲ್ಲಿಲ್ಲ. ಆದ್ರೆ ಅದು ನಾನು ತಿಳ್ಕೊಳ್ಳೋದು, ಅದು ನನ್ನ ಭಾಗ್ಯ ತಿಳ್ಕೊಳ್ಳೋದು. ತಂದೆಯವ್ರು ಆರಾಮಿಲ್ಲ ಹೇಳಕ್ಕಲ್ಲ. ಈ ಸಮಯದಲ್ಲಿ ನಾನು ಬಂದು ಇದು ಮಾಡ್ಕೊಂಡು ನನಗೊಂದು ಖುಷಿ ಆಯ್ತಲ್ಲ, ಬಹಳ ಅಪರೂಪದ. ನಮ್ಮ ಸುಬ್ರಹ್ಮಣ್ಯ ಚಿಟ್ಟಾಣಿ ಸೇವೆ ಮಾಡಿದೆ, ಎಲ್ಲರೂ ಸೇವೆ ಮಾಡಿದೆ. ಆದ್ರೆ ಆ ಭಾಗ್ಯ ಸಿಕ್ತು ನನಗೆ ಹೆಚ್ಚಿನ ನೆಮ್ಮದಿ, ಹೆಚ್ಚಿನ ನೆಮ್ಮದಿ ಇರುವಂತದ್ದು. ಅಂತಹ ಪರಿಸ್ಥಿತಿಗಳನ್ನ ನಿಭಾಯಿಸಿಕೊಂಡು ಹೋಗುವಂತದ್ದು ಬಹಳ ವಿಶೇಷ, ಅದನ್ನ ನಿಭಾಯಿಸಿಕೊಂಡು. ಇನ್ನು ಸಾಮಾನ್ಯವಾಗಿ ಚಿಟ್ಟಾಣಿಯವರ ಶೈಲಿ ಬಹಳ ವಿಶೇಷವಾಗಿ, ಅವರು ಕಲಾಧಾರ ಪಾತ್ರದಿಂದ ಬಹಳ ಏನು ಪ್ರಸಿದ್ಧಿಯನ್ನ ಪಡ್ಕೊಂಡಂತವ್ರು. ಸೊ ಅವರ ಕಲಾಧಾರ ಪಾತ್ರದ ಬಗ್ಗೆ ಏನ್ ಹೇಳ್ತೀರಾ? ನಮ್ಮ ತಂದೆಯವರು ನಮ್ಮಲ್ಲಿ ನಾವು ನೋಡ್ಲಿಲ್ಲಪ್ಪ ಮೊದಲೆಲ್ಲ. ಕಡ್ತೋಕ ಮಂಜನಾಥ ಭಾವತರ ಅಂತ ಕೇಳಿರ್ಬೇಕು ನೀವು. ಮೂರು ದೇವರಾಡ್ರ ಮೇಳವ ಅದು ವೇಷ ಇಲ್ಲ ಅಂದ್ರೆ ಅಂತದೆ. ನಮ್ಮ ನಮ್ಮನೇಲಿ ಕೂತಿರೋ ಅವ್ರು ಮಾತಾಡೋದು ಈ ಎಲ್ಲ ಚರಿತ್ರೆ ಹೆಂಗಿದ್ದು ಮಾಣಿ ಅದೆಲ್ಲ ಸ್ವಲ್ಪ ಯೋಚನೆ ಮಾಡ್ಕೊಂಡು ಮಾಡೋಕ್ಕಾಗ್ತು. ನನಗೆ ಮೊದಲು ಅವಕಾಶ ಇಲ್ಲಾಗಿತ್ತು, ಅವಕಾಶ ಕೊಟ್ಟು ದಕ್ಕಿಸಿಕೊಳ್ಬೇಕು. ಅವ್ರಿಗೆ ಭಯಂಕರ ಒಂದು ಪದ್ಯ ಕೆಲ ಮಾತ್ರ ಸಿಕ್ಕುವುದಾಗಿತ್ತಂತೆ, ಅವ್ರಿಗೆ ಬೇಜಾರು ಬರ್ತಿತ್ತಂತೆ. ಮೊದಲು ಇಡೀ ಆಟ ಹಗಲು ಆಟ ಕೊಂಡ್ಕೊತಿದ್ದೆ ಅವರು ಗೋಮರದ ಅಡಿಗೆ ಗೋಮರದ ಅಡಿಗೆ ಅಂದರೆ ಇಲ್ಲ ಅವರೆಲ್ಲ ಕುಡ್ಕ ಅವ್ರು ಕುಣ್ಕತ್ತಿರೋದು ಅಷ್ಟೊತ್ತಿ ಮಂಜುನಾಥ ಭಾವತರ ಆ ಗಟ್ಟಮಲ್ಲಿ ಒಂದು ಹೇಳಿದ್ರು ಅಂದ್ರೆ ಆ ಮಾಣಿಗೆ ಕಲಾದನ ಕೈದು ಪದ್ಯದ ಮಾಡಿಸಿ ಅಂದರೆ ಕಡ್ತಕ್ಕ ಮಂಜುನಾಥ ಭಾವತರು ಹಾಗೆ ಸಮರ್ಥ ಅಂದ್ರೆ ಚಿಟ್ಟಾಣಿಯ ಏ ಚಿಟ್ಟಾಣಿ ಕಲಾದನ ಮಾಡಿಬಿಡು ಅಂದ್ರೆ ಅವ್ರಿಗೆ ಅಂತ ಅಷ್ಟು ಖುಷಿ ಆಗುತ್ತಂತೆ ಅವರಿಗೆ. ಎಂಥ ಸಿಕ್ಕದ್ದು ಅಂದರೆ ಕೇಸರಿ ಬತ್ತು ಸಿಕ್ಕದಂಗೆ ಅಂತ ಅದ ಅಂದರೆ ಅವರ ಆಚೆ ಆ ಥರ ಹೋಗಿ ಕಲಾದನ ಮಾಡದ್ದು ಅದು ದಕ್ಸ್ಕೊಂಡ್ಬಿಟ್ರು ಅವರು. ಕಲಾದರ ಹೆಗಡೆ ಹೇಳಿ ಹೆಸರು ಅವ್ರಿಗೆ, ಮತ್ತೊಂದು ಹೆಸರು ಉಂಟು ಅವ್ರಿಗೆ ಕಲಾದರ ಹೆಗಡೆ ಹೇಳಿ ಐದು ಪದ್ಯ ತೋರಿಸಿದ್ದಾರೆ. ಅಂದರೆ ಕಲಾವಿದನಿಗೆ ಹೆಚ್ಚು ಪದ್ಯ ಬೇಕು ಇಲ್ಲ, ಭಾವನೆಗಳು ಲಯಬದ್ಧತೆ ಇದಾದರೆ ಐದು ಪದ್ಯ ಸಾಕು ತೋರಿಸ್ಕೊಟ್ಟದ್ದು ನಮ್ಮ ತಂದೆಯವರು. ನಿಮಗೆ ಆ ಕಲಾದರ ಪಾತ್ರವನ್ನು ನೋಡುವಾಗ ಏನು ಅನ್ನಿಸ್ತಾ ಇತ್ತು ಅಂತ? ಅಯ್ಯೋ ನಾ ಇನ್ನು ಬೆಳಿಲಿಲ್ವಲ್ಲ ಕಂಡಿತ್ತು. ಓಕೆ, ಅಯ್ಯೋ ನಾವು ಈ ಮಟ್ಟಕ್ಕೆ ಹೋಗ್ತೇವೆ, ನಾವು ಅದೆಲ್ಲ ಯಾವುದು ಎಣಿಸ್ಲಿಲ್ಲ ಅದನ್ನ. ನಾವು ತಂದೆಯವ್ರು ಬಿಟ್ಟು ಕೊಟ್ಟದ್ದು ಒಂದು ಎರಡು ಮೂರು ಪದ್ಯಕ್ಕದಷ್ಟೇ ಪ್ರವೇಶ ಮಾಡ್ಕೊತಾ ಬಂದದ್ದು ಬಿಟ್ಟರೆ ಈ ಭಾಗ್ಯ ನಮ್ಮ ತಂದೆಯವ್ರಿಗೆ ಅದ್ರಲ್ಲಿ ದಕ್ಸ್ಕೊಂಡು ಬಾ ಭಾಗ್ಯ ಮತ್ತು ಇಟ್ಕೊಳ್ಳೋದು ನಮ್ಮ ತಂದೆಯವರು ಒಂದೇ, ಮತ್ತೊಂದು ಆಗಲಿಕ್ಕಿಲ್ಲ. ಶಂಬೇಡ್ರು ಮಾವಿಲೇಡ್ರು ಜಲವಳ್ಳಿಯವರು ಇನ್ನುಳಿದ ಮೇರು ಪರ್ವತ ಇದ್ದಾವೆ, ಅವು ನಮ್ಮ ತಂದೆಯವರು ಮೇರು ಪರ್ವತ ಪರ್ವತವನ್ನು ನಾವು ನೋಡ್ಬೋದು. ಅಲ್ಲಿ ಮೇಲೆ ಹೋಗಿರೋದು ಭಾಳ ಕಷ್ಟ, ಅದನ್ನು ಅಭಿಮಾನಿಗಳು ಮೇರುವಾಗಿ ಮಾಡಿಕೊಟ್ಟದ ಅಭಿಮಾನಿಗಳು. ಖಂಡಿತ ಖಂಡಿತ ಬಹುಶಃ. ಸೊ ಆ ವಿಚಾರದಲ್ಲಿ ನಿಮ್ಮ ತಂದೆಯವರ ಪಾತ್ರಗಳನ್ನು ನೋಡಿದಂಥ ಸಂದರ್ಭದಲ್ಲಿ, ಸೊ ಇಂತಹ ಪಾತ್ರದಲ್ಲಿ ಈ ರೀತಿ ಅಭಿನಯ ನಾನು ಒಮ್ಮೆ ಮಾಡಬೇಕು ಅಂತ ಅನಿಸಿದಂತಹ ಕ್ಷಣ ಯಾವುದಾದ್ರೂ ರೀತಿ ಅಂತ? ಉಂಟು ಉಂಟು. ಅವರು ಕೌರವ ಮಾಡ್ಕ ತಡಿಗಡರೆ ಕೌರವ ಬರ್ಬೇಕಾರೆ ಬಂದಿದ್ದು ಆ ನಿನ್ನೆಯ ಬಲು ಏನು, ನನಗೂ ಹಾಗೆ ಇತ್ತು, ನನಗೊಂದು ನಿನ್ನೆಯ ಬಲು ಏನು ಒಂದು ಕೌರವ ಮಾಡಬೇಕು ಕೂಡ ಭಯಂಕರ. ಅದನ್ನು ಹೇಳಿದಿಲ್ಲ ಹಂಗಾರು ಕಟ್ಟಿಲ್ಲ ವಿಷಯ ಇದೆ ಮಾಣಿ ಕೌರವ ಜಾಗ್ರತೆ ಇರಲಿ ಅಂದರು. ಅವರು ಎದುರುಗಡೆ ಎದ್ದುಬಿಟ್ಟು ಆಟ ನೋಡಲಿ, ನಾನು ಅಂದ ಬದಿ ಎದೆ ಬಿರಿದಂಗೆ ಎಂಥ ಮಾಡೋದು ಗೊತ್ತಾಗೋದ್ರೆ ಅಗತ್ಯ ಹಿರಿಯ ಮಾಡಿಬಿಟ್ಟೆ. ಹಿರಿಯ ಮಾಡಿ ಹೋಗಿ ನಿನ್ನೆ ನಂಗೆ ನಿನ್ನೆ ಬಲು ಏನೋ ಕಲ್ಪನೆ ಅದು ಹಾಗೆ ಇತ್ತದು ತಗೊಂಡು
ನಿನ್ನ ಎಬಲ ಏನು ಶುರು ಮಾಡಿದರೆ ಅವ್ರಿಗೊಂದು ಖುಷಿ ಆಯ್ತು ನಮ್ಮ ತಂದೆಯವರಿಗೆ. ಖುಷಿಯಾದರೂ ಹೇಳಲಿಲ್ಲ ಅವರು. ಅವ್ರು ಮೊದಲಿಂದ ಒಂದು ನಮ್ಮ ಇನ್ನುಳಿದ ಮಕ್ಕಳನ್ನು ಮೊಮ್ಮಗನನ್ನು ಹೊಗಳತ್ರು ಅಂತ ಮಕ್ಕಳು ಬೆಳೆದಿದ್ದಾರೆ, ಇನ್ನೂ ಹೊಗಳದ್ದಿಲ್ಲ. ಓಕೆ, ಖಂಡಿತ. ಬಹುಶಃ ಎಲ್ಲೋ ಒಂದು ಕಡೆ ಅವ್ರ ಮಕ್ಕಳನ್ನು ಮತ್ತಷ್ಟು ಬೆಳೆಸಬೇಕು ಅನ್ನುವಂತಹ ಯೋಚನೆ ಬಹಳ ಇತ್ತು ಅಂತ ಅನ್ಸುತ್ತೆ. ಆದರೂ ಅಷ್ಟೇ ಚಂದ. ಓಕೆ, ಇನ್ನು ಸಾಮಾನ್ಯವಾಗಿ ಬಹುಶಃ ಚಿಟ್ಟಾಣಿಯವರ ಯಕ್ಷರಂಗದಿಂದ ಹೊರತಾಗಿ ಅವರ ಜೀವನ ಹೇಗಿತ್ತು? ಬೇರೆ ಜೀವನದಲ್ಲಿ ಯಾವ ರೀತಿಯಾಗಿದ್ರು? ಮಕ್ಕಳಾಗೆ. ಓಕೆ, ಸಣ್ಣ ಮಗು ಇದ್ದಂಗೆ ಅವರು ವ್ಯವಹಾರಕ್ಕೆ ಯಾವುದು ಗೊತ್ತಿಲ್ಲ. ಈ ವ್ಯವಹಾರಕ್ಕೆ ಅವಾಗಲೇ ಯಾವುದು ಒಂದು ಅಂಗಡಿ ಹೋಗೋದು ಅಲ್ಲ, ಸಾಮಾನ್ಯವಾದ ಇದು ಎಲ್ಲ ತರೋದು ಯಾವುದೂ ಇಲ್ಲ. ಅದು ಮತ್ತೊಬ್ಬರು ಮಾಡೋದು, ಅವರು ಆಟ ಕೊಡೋದು, ಬರೋದು, ಮನಗೋದು, ಹೇಳೋದು. ನಮ್ಮ ತಾಯಿಯವರು ಅವರು ಶುಶ್ರೂಷೆಯನ್ನು ಮಾಡಿ ಬಾಕಿದೆಲ್ಲ ಮಾಡಿ ಎಲ್ಲ ಇದು ಮಾಡಿ ಕಳಿಸೋ ನಮ್ಮ ತಾಯಿಯವರು. ಆ ಬಡತನದ ಕಾಲ ಆವಾಗ ನಮ್ಮ ತಾಯಿಯವರು ಎಷ್ಟು ಇದ್ರೆ ಒಂದು ಕಡೆ ಮಕ್ಕಳನ್ನು ನೋಡ್ಕೊಳ್ಬೇಕು, ದಣದ ಗಂಡ ಬರ್ತಾರೆ ಅವ್ರನ್ನ ನೋಡ್ಕೊಳ್ಬೇಕು, ಇಂಥ ಪರಿಸ್ಥಿತಿಯಲ್ಲೂ ಮಕ್ಕಳಿಗೂ ಸ್ವಲ್ಪ ಕಲಿಸಿ ಅವ್ರನ್ನೂ ಒಂದು ಆರೋಗ್ಯವನ್ನು ನೋಡ್ಕೊಳ್ಳೋ ಕಾರಣ ನಮ್ಮ ತಾಯಿಯವರು. ನಮ್ಮ ತಾಯಿದ ಗಂಡಿನ ಯಶಸ್ಸಿನ ಹಿಂದೆ ಹೆಣ್ಣಿರ್ತದೆ ಹೇಳುವ ಮತ್ತು ಸತ್ಯ. ಖಂಡಿತ, ಖಂಡಿತ. ಆ ಮಟ್ಟಿಗೆಲ್ಲ ಸಮಾಧಾನ ಉಂಟು. ಸಮಾಧಾನ. ಅದರಲ್ಲಿಯೂ ನನ್ನ ಹೆಂಡತಿಯಾದರೂ ಶೈಲಜಾಳಿ, ಅವಳು ಯಕ್ಷಯಾನ ಮೊದಲು ಇಂಟ್ರೆಸ್ಟ್ ಕಡಿಮೆ, ಮೊದಲಾದರೂ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ. ಈ ಸ್ವಲ್ಪ ಇಂಟ್ರೆಸ್ಟ್ ಉಂಟು. ಅದು ಒಂದು ಮಾತಾಡ್ತಿದ್ದು, ಮಾನು ಮರ್ಯಾದೆ ಒಂದು ಉಳಿಸಿ ಆಯ್ತಾ, ಅದ್ರ ದೊಡ್ಡ ಕಲಾವಿದರಲ್ಲ. ದೊಡ್ಡ ಹೌದು, ನನ್ನ ಗಂಡ ಕಲಾವಿದಳೆಲ್ಲ ದೊಡ್ಡ ಕಲಾವಿದ ಯಾವುದು ನಮ್ಮ ಮಾತು ನಮ್ಮ ಮನೇಲಿ ವ್ಯವಹಾರವೇ ಇಲ್ಲ. ಖಂಡಿತ. ಸೊ ಆ ನಿಟ್ಟಿನಲ್ಲಿ ಚಿಟ್ಟಾಣಿಯವರೊಬ್ಬ ಯಕ್ಷಗಾನ ಕಲಾವಿದರಾಗಿ ಮತ್ತೊಬ್ಬ ಕೃಷಿಕರಾಗಿ ಕೂಡ ಅವರು ಬಂದು ಹೌದು ಕಟ್ಟಿಕೊಂಡಂಥವ್ರು. ಅವರು ಕೊಟ್ಟು ಕೊನೆ ಎಂತ ಮಾಡ್ತಾರೆ ನಮ್ಮಲ್ಲಿ ಕೃಷಿಯಲ್ಲಿ ಅವರು ಕೆಲವು ವರ್ಷ ಮಾಡಿದ್ರಂತೆ. ಕೊಟ್ಟು ಕೊನೆ ಮೇಲದ ಮರ ಅಡಿಕೆ ಮರ ಹತ್ತದು. ಒಂದು ದಿವಸ ನಾನು ಕೇಳಿದೆ ಅಪ್ಪನಲ್ಲಿ, ಅಪ್ಪ ನೀನು ಕೊಟ್ಟು ಕೊನೆ ಮಾಡುತ್ತೆ ಈಗ ಮರ ಹತ್ತಲು ಬರ್ತೀರಿ ಮಾಡಿ ಅದು ಕಸು ಬಿಟ್ಟ ಮೇಲೆ ಬಿಟ್ಟೆ ಹೋತು ಅಂದರು. ಒಂದು ಕಸು ಬರೋ ಕೆಲಸ ಮಾಡ್ತೀರಿ, ಮಾಡ್ತಾ ಇದ್ರೆ ಮಾತ್ರ ಈ ಮಾಣಿ ಅದು ಒಂದು ಗ್ರಹಿಸ್ರೆ ಒಂದನ್ನು ಹೆದರಿಕತ್ತು ಈಗ. ಹಾಗಣ ಕಾಲದ ನಾ ಅಷ್ಟು ಕೆಲಸ ಮಾಡಿದವ ಕೃಷಿ ಕೆಲಸ ಅದು. ಮತ್ತು ಮಾಹಿತಿ ಉಂಟು ಅವ್ರಿಗೆ ಕೃಷಿ ಬಗ್ಗೆ. ಒಂದು ತೋಟಕ್ಕೆ ಅವ್ರು ಯಾವತ್ತು ಆಟದ ಮಂದ್ಕೊಳ್ಳೋ ಒಂದ್ಸಲ ತೋಟಕ್ಕೆ ಹೋಗ್ತಿರು. ಒಂದು ಸ್ವಾಂಗಿ ಎರಡು ಮೂರು ಸ್ವಾಂಗಿ ಬಿದ್ದಗಂಡಿದ್ರೆ ಕಡ್ದಿಕ್ಕೆ ಬತ್ತರು, ಅಲ್ದು ಹೋದ್ರೆ ಏ ಮಾಡಿ ಸ್ವಾಂಗಿ ಹಾಕಿದ್ದೆ ಜನ ಕೇಳ್ತಾರೆ. ಅಂದರೆ ಅಷ್ಟರ ಮಟ್ಟಿಗಿನ ಕೃಷಿ ಹೌದು. ಮನೆಯಲ್ಲೇ ಮಕ್ಕಳು ಸುಮ್ಮನೆ ಕುಂತ್ಕೊಳ್ಳಿಕ್ಕೆಲ್ಲ ಆಗುದಿಲ್ಲ. ಅಯ್ಯ ಮಾಡಿ ಕೆಲಸ ಇದ್ರೆ ನಡಿ ಅಂತರು. ಅಯ್ಯ ಅಪ್ಪ ಯಾರು ನೆಂಟರು ಬಂದರು ಅಂದರೆ ನಾ ಮಾತ್ರ ಕತೆ ನೀವು ಹೊರಡಿ ಅಂತರು. ಅವರು ಅಷ್ಟು ಸಹಜತೆ ಅವರು. ಮತ್ತೆ ಅತಿಥಿಗಳು ನಮ್ಮ ಮನೆಗೆಲ್ಲ ಯಾರು ಬಂದರು ಅವ್ರಿಗೆ ಅಷ್ಟು ಖುಷಿ. ಆ ರೀತಿ ಅವ್ರಿಗೆ ಒಂದು ದಿವಸ ಮನೆಯಲ್ಲಿ ಅತಿಥಿಗಳು ಬರಲಿಲ್ಲ ಅಂದ ಕೂಡ ಮಾಣಿ ಯಾರು ಇಲ್ಲ ಒಂದು ಬದಿ ಆಟೋ ಇಲ್ಲ ಅಂತರು. ಅಷ್ಟರ ಮಟ್ಟಿಗೆ ಅವರು ಬಹಳ ಚಟುವಟಿಕೆಯಿಂದ ಕೂಡ್ಕೊಂಡು ನೋಡಿ. ಅವ್ರಿಗೆ 83-84 ವರ್ಷ ಆದರೂ ಅವರಿಗೆ ಬೇಜಾರಿತ್ತು. ಒಂದು ಬೇಜಾರು ಮಕ್ಕಳೆಲ್ಲ ಆಟ ಕುಣಿತಾ ಇದ್ರು, ನಾವೆಲ್ಲ ಹೋಗ್ತಿರಲ್ಲ ಅಪ್ಪ ಆಟಕ್ಕೆ ಹೋಗ್ಬತ್ತ ಹೇಳಿಕ್ ಹೋಗ್ತಿರು. ಅವ್ರೂ ಅಯ್ಯೋ ನಾನು ನಾನೂ ಹೋಗ್ಬೋದಿತ್ತು ಆಟಕ್ಕೆ ಕಾಣಿಸ್ತದೆ ಅವ್ರಿಗೆ. ಅವರು ಮಾನಸಿಕವಾಗಿ ಅವ್ರು ಯಾವತ್ತು ಅಪ್ಪ ಆಟಕ್ಕೆ ಹೋಗತ್ತೆ ಅಂದ ಕುಳೆ ಅಷ್ಟೇ ಏನು ಮಾಡ್ತಿದ್ರು ಅಂದರೆ ಮನಸ್ಸಿನ ತುಡಿತ. ಅಯ್ಯೋ ನಾನು ಈ ಸಮಯದಲ್ಲಿ ಇದ್ರೆ ನಾ ಎಷ್ಟು ಕುಣಿತಿತ್ತನೋ ಏನೋ ಆ ತುಡಿತ ಅವರಿಗೆ. ಹಾಗಂತೇಳಿ ಅವ್ರಿಗೆ ಆಟ ಇದ್ದ ಸಮಯದಲ್ಲಿ ನೋಡ್ಬೇಕು ಅವರು ಇದನ್ನ. ಚಿಟ್ಟಣ್ಣ ಕರ್ಕೊಂಬನ್ನಿ ಒಂದು ಎರಡು ಪದ ಕೆಲಸ ಮಾಡಿ ಮಾಣೆ ಕೆಲಸ ಮಾಡಿಬಿಡ್ತೇನೆ ರಂಗಸ್ಥಳಕ್ಕೆ ಹೋಗ್ತೆ. ಹೌದು, ಮರುದಿವಸ ಒಬ್ರು ನಾಳೆ ಆಟ ಆಡ್ಬೇಕು ಇವ್ರು ಸರಿ ನಿದ್ದೆ ಮಾಡೋದಿಲ್ಲ. ಅವರು 5:30 ಗಂಟೆ ಎದ್ದುಬಿಟ್ರು. ಎದ್ದು ಹೂವೆಲ್ಲ ಕೊಯ್ದು ಒಂದು ಕರ್ತವ್ಯ ಅಂದ್ರೆ ಭಾಳಷ್ಟು ಕರ್ತವ್ಯ. ದೇವರಿಗೆಲ್ಲ ಇದು ಮಾಡಿ ಸಂಧ್ಯಾ ವಂದನೆ ಯಾವ ಕಾಲದಲ್ಲೂ ಬಿಡಲಿಲ್ಲ. ಅದೊಂದು ಭಾಳ ವಿಶೇಷತೆ ಇತ್ತು. ಮೊದಲಿಂದ ಒಕ್ಕಲ್ಲ ಬಂದು ಇಲ್ಲಿ ಶಾಲೆಯಲ್ಲಿ ಬಿಡೋರಾಗ್ತಿತ್ತಲ್ಲ, ಸ್ನಾನ ಅದ್ಕೊಳ್ಳೋದು ಕೂತ್ಕೊತಾರೆ. ಸಂಧ್ಯಾ ವಂದನೆ ಬಲ ನನ್ನ ಹತ್ರ ಹೇಳ್ತಿದ್ರೆ ಮಾಣಿ ಸಂಧ್ಯಾ ವಂದನೆ ಬಲ ಏನು ಸಾಮಾನ್ಯದ್ದಲ್ಲ ಹೇಳಿ ದೇವ್ರ ಧ್ಯಾನ ಮಾಡಿ ಅವರಿಗೆ ರಾಮಚಂದ್ರಪುರದ ಮಠದ ಗುರು ಒಂದು ಭಾಳ ಇದು. ಅವರು ರಾಮಚಂದ್ರ ಹೇಳ ಅದು ಸ್ವಲ್ಪ ಗಾಳಿ ಬೀಸ್ತಿತ್ತು ಮೊದಲಿಂದ. ಅವರಿಗೆ ಮನಸ್ಸನ್ನು ತುಡಿತು ಹಂಗೆ ಇತ್ತು. ಅದು ಕುಲದೇವರನ್ನು ಮರೆಯಬಾರದು, ಕುಲಗುರುಗಳನ್ನು ಮರೆಯಬಾರದು ಅಂದು ನಮ್ಮ ಗುರುಗಳಾಗಿದೆ. ಅವರು ಅಷ್ಟ ಆಸೆ. ಇನ್ನು ಚಿಟ್ಟಾಣಿಯವರು ಯಕ್ಷಗಾನ ರಂಗದಿಂದ ಹೊರತಾಗಿ ಚೌಕಿಯಲ್ಲಿ ಹೇಗಿರ್ತಿದ್ರು? ಬಹುಶಃ ಚಿಟ್ಟಾಣಿಯವರನ್ನ ಚೌಕಿಯಲ್ಲಿ ನೋಡೋದೇ ಒಂದು ಹಬ್ಬ ಅಂತ ಜನ ಭಾವಿಸ್ತಿದ್ರು. ಸೊ ಅವ್ರ ಜೊತೆಗೆ ಚೌಕಿಯಲ್ಲಿದ್ದ ಅನುಭವ ಹೇಗಿತ್ತು ಅಂತ?
ಹೌದು, ರಂಗಭೂಮಿಯಿಂದ ಬಂದ ಕೂಳೆ ಚೌಕಿ ಬಂದ ಕೂಳೆ ಅದೇ ಗುಂಗಿನಲ್ಲಿ ಇರ್ತಿತ್ತು, ಯಾರು ಮಾತಾಡುವಂಗಿಲ್ಲ. ಪಕ್ಕನ ಒಂದು 5 ನಿಮಿಷ ಆದ ಮೇಲೆ ಅಯ್ಯ ಮಾಣಿ ಒಂದು ಬಿಡಿ ಸೇದು ಬಿಡ್ತೆ ಅಂದರು. ಅಲ್ಲಿ ಪಕ್ಕದಲ್ಲಿ ನಾನು ಹೆಚ್ಚಾಗಿರ್ತಾಯಿದ್ದೆ, ಆದರೆ ಸುಬ್ರಹ್ಮಣ್ಯ ಎಲ್ಲ ಅವಂಗೆಲ್ಲ ಎಡೆ ಮಾಡ್ಕೊಂಡು ಹೆಚ್ಚಾಗಿ ಬಿಡಿ ಸೇದ್ರೆ ಡಾಕ್ಟ್ರು ಹೇಳಿದ್ರು ಬೇಡ ಹೇಳಿದ್ರು, ಹಾಗೆಲ್ಲ ಹೇಳ್ಕೊತೆ. ಅವ್ರು ತಮಾಷೆಳಿತಿತ್ತು ಭಾರಿ, ಅವ ಅಭಿಮಾನಿಗಳೆಲ್ಲ ಕಂಡು ಕೂಡ ಅಷ್ಟು ಖುಷಿ, ಅವರಿಗೆ ಮೈ ಮರೆತು ಬಿಡ್ತು. ಆದರೂ ಅವ್ರ ಹತ್ರ ಕೇಳ್ತಾರೆ ನಂದು ಏನೋ ತಪ್ಪಾಗೋತನ ಕೇಳ್ತಿತ್ತು ನೋಡಿ. ಅದೊಂದು ವಿಶೇಷ ಈಗ ಕಲಾವಿದರಾಗಿಲ್ಲ ನಮ್ಮದೇ, ನಾವು ಭಯಂಕರ ದೊಡ್ಡದು ಮಾಡ್ಕೊಂಡು ಹೇಗೆ ಮಾಡ್ಕೊಂಡ್ಬಿಡ್ತೀವಿ ನಾವು. ಹೌದು, ಅವರೆಲ್ಲ ಕೇಳ್ತಾರೆ ಅಷ್ಟು ಮೇರು ಕಲಾವಿದ ಕೂಡ ಕೇಳುವಂತ ಕೇಳ್ತಾರೆ. ಇನ್ನು ಅವರಿಗೆ ಕಲೆಯ ವಿಚಾರದಲ್ಲಿ ನಾನು ಇಂಥದ್ದೊಂದು ಪಾತ್ರವನ್ನು ಹೀಗೆ ಮಾಡಬೇಕಿತ್ತು ಅಂತ ಅನ್ನಿಸಿದಂತಹ ಕ್ಷಣ ಯಾವುದಾದ್ರು ಇತ್ತು? ಅವ್ರ ರಂಗಸ್ಥಳದ ಅನ್ನಿಸುವಿಕೆ, ಅವ್ರ ಹಗಲು ಒಂದ್ಸಲ ದುಷ್ಟಬುದ್ಧಿ ಅಪ್ಪ ಒಂದು ಸ್ವಲ್ಪ ಬರ್ಕೊಡು ಮರೆಯ ಕಥೆಗಾಲಲ್ಲಿ ನನ್ನ ದುಷ್ಟಬುದ್ಧಿ ಇದ್ದು ನಾನು ಅದು ಏನು ಮಾಡೋದು ನಾನು ಹಿಡಿತಾಗಿ ಸಿಗ್ತಿಲ್ಲ, ಪೀಟಿಗೆ ಬರ್ಕೊಡು ಅಂದೆ. ಒಂದು ವಾರ ತಾಗಿದ್ದೆ ಅದಕ್ಕೆ. ಅವರಿಗೆ ಒಂದು 6 ವಾರ 7 ಯೂನಿಟ್ ಆದ್ಕೊಳ್ಳೆ ಧಾರಾವಾಹಿ ನೋಡಬೇಕು. ಓಕೆ, ಆ ಧಾರಾವಾಹಿ ಮುಗಿತಕ್ಕೆ ಈ ವಿಷಯಕ್ಕಿಲ್ಲ, ಅವ್ರಿಗೆ ನೆನಪಾಗುವುದಿಲ್ಲ ಅಂದ್ರೆ ಮಾಡಿ ಅಲ್ಲಲ್ಲೇ ಹೇಳ್ಕೊಟ್ರೆ ಅವಟ್ಟು ಬರ್ಕೊಂಡಿದ್ದು ಮಾಡ್ಕೊಂಡು. ರಂಗಸ್ಥಳದಲ್ಲಿ ಚಿತ್ರಣ ಅವರು ಯಾವುದು ಹಾಗಲಿ ಬರುವುದಿಲ್ಲ ಅವ್ರಿಗೆ, ಎಷ್ಟು ಕೀಚಕ್ರ ಮಾಡಿದ್ರು ಎಷ್ಟು ಕೌರವ ಮಾಡಿದ್ರು ಏನೋ, ಅವ್ರು ರಂಗಸ್ಥಳದಲ್ಲಿ ಹೋದ ಕೂಡಲೇ ಬರ್ತದೆ. ಆ ಧಾರೇಶ್ವರರು ಹಂಗಾಗಿತ್ತು. ಆ ಧಾರೇಶ್ವರ ಭಾಗವತರ ಅವರು ಮತ್ತಿಂದ ಉಪ್ಪುರ ಭಾಗವತರ ಇತ್ತಲ್ಲ, ಉಪ್ಪುರ ಭಾಗವತರು ಕಡತೂಕರು ಎಲ್ಲರೂ ಇದ್ದಿದ್ದು ಧಾರೇಶ್ವರ ಭಾಗವತರು. ತಂದೆಗೆ ಸ್ವಲ್ಪ ಆಯಾ ಅಂದರೆ ಚಿತ್ರಾಣ ಇವರು ಆಯಾಸ ಆಗ್ತದೆ ಅಂದ್ರೆ ಒಂದು ಸಣ್ಣ ಬಾಮಿನ ಹಿಡ್ತಿದ್ರು. ಆ ಟೆಕ್ನಿಕ್ ಧಾರೇಶ್ವರ ಭಾಗವತರು ಭಯಂಕರ ಇತ್ತು, ಸೂಕ್ಷ್ಮ ಯಾವತ್ತೂ ಹಿಮ್ಮೇಳದವ. ಮುಂದಿನ ಬಗ್ಗೆ ಆಗಿ ನಮ್ಮ ತಂದಿರುವ ಈ ವಯಸ್ಸಿನಲ್ಲಿ ಆ ಸೂಕ್ಷ್ಮ ಗಮನಿಸಿದ್ರು ಸುಬ್ರಹ್ಮಣ್ಯ ಧಾರೇಶ್ವರ. ಅದು ಬಹಳ ವಿಶೇಷ, ಅವರಿಗೆಲ್ಲೋ ಸ್ವಲ್ಪ ಸುಸ್ತಾಗಿ ಎಲ್ಲೂ ನೋವಿದ್ದಾಗೆ ಸಡನ್ ಅವರು ಬಾಮಿನಿ ಹೇಳಿದ್ರು ಅವರು ಆ ರೀತಿ ಅವ್ರಿಗೆ ಗೊತ್ತಾಗ್ತದೆ. ಅದು ಬಹಳ ವಿಶೇಷವಾಗಿರುವಂತ ಅಲ್ಲಿ ಅವ್ರು ನಮ್ಮ ತಂದೆಯವರು ವಯಸ್ಸಾಯ್ತಲ್ಲ ಮತ್ತು ಅವ್ರಿಗೆ ಭಾಳ ಪ್ರೀತಿ ಅಲ್ಲ ನಮ್ಮ ಧಾರೇಶ್ವರ ಭಾಗವತರಿಗೆ ಕುಣಿಸಬಾರ್ದು. ಅವ್ರಿಗೆ ಯೋಚನೆ ಮೇಲೆ ಹಿಡಿದು ಒಳಬರ್ಕೊಂಡು ಹೇಳುದು ಅಂತ ಕೂತ್ರು ಧಾರೇಶ್ವರ ಮಾರೆ ನಾ ಕುಣಿದು ಬಿಡ್ತಿರ್ತಲ್ಲ ಅಂತ ಪದ್ಯನೇ ಸರಿ ಅಂದ್ರೆ ಬಾಮಿನಿ ಹೇಳಿಬಿಟ್ಟೆ ಅದು ಇದು ನಿಮ್ಗೆ ತ್ರಾಸಾಗಿ ತೋಳಿ ಈ ವಿಚಾರದ ಬಗ್ಗೆ ಮತ್ತಷ್ಟು ಮಾತನಾಡ್ತೇವೆ ಒಂದು ವಿರಾಮ ತೆಗೆದುಕೊಳ್ಳೋಣ. ಎಸ್ ವೀಕ್ಷಕರು ಈ ವಿಚಾರದ ಬಗ್ಗೆ ಚಿಟ್ಟಾಣಿಯವರ ನೆನಪುಗಳನ್ನು ಮತ್ತಷ್ಟು ಹಂಚಿಕೊಳ್ತೇವೆ, ಅನ್ನಷ್ಟು ಅವರ ಬದುಕಿನ ಕುರಿತಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವೀಕ್ಷಕರೇ, ಬಹುತೇಕ ಚಿಟ್ಟಾಣಿ ಅವರ ಜೊತೆ ಅವರ ಏನು ಕಲಾ ಬದುಕಿನ ಜೊತೆಗೂ ಮತ್ತು ವೈಯಕ್ತಿಕ ಬದುಕಿನ ಜೊತೆಗೂ ಕಳೆದಂತಹ ಅವರ ತೃತೀಯ ಮಗ ನಮ್ಮ ಜೊತೆ ಇರುವಂತಹದ್ದು ನರಸಿಂಹ ಚಿಟ್ಟಾಣಿಯವರು. ಸೊ ಅವರ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಂಡು ಬನ್ನಿ. ಇನ್ನು ಬಹಳ ವಿಶೇಷವಾಗಿ ಚಿಟ್ಟಾಣಿಯವರ ಕುರಿತಾಗಿರ್ತಕ್ಕಂತಹ ಮರೆಯುವುದಕ್ಕೆ ಸಾಧ್ಯವಾಗದಂತಹ ಯಾವುದಾದ್ರೂ ಘಟನೆಗಳಿದೆಯಾ ಅಂತ? ಉಂಟು ಉಂಟು. ಒಂದ್ಸಲ ಸಿನಿಮಾ ನಟ ಉದಯ ಕುಮಾರ ಗೊತ್ತುಂಟು ನಿಮಗೆ, ಚಂದ್ರಹಾಸ ಚರಿತ್ರೆ ನಾ ಪ್ರತ್ಯಕ್ಷ ಅದನ್ನು ನೋಡ್ಲಿಕ್ಕೆ ಅನ್ನ ಸಣ್ಣ ಇರ್ಬೇಕಂತ ಮಾಡ್ಕೊಂಡು ನಮ್ಮ ತಂದೆಯವ್ರು ಹೇಳ್ತಿತ್ತು. ಅದನ್ನು ತಂದೆಯವ್ರು ಹೇಳ್ತಿರೋಕ್ಕಿಂತ ಇನ್ನೊಬ್ರು ಅವ್ರು ಹೇಳೋದೇ ಜಾಸ್ತಿ. ಅವ್ರು ಹೇಳೋದು ಅವ್ರವ್ರು ಹೇಳ್ಕೊಳ್ಳೋದು ಭಾಳ ಕಡಿಮೆ. ಯಾರು ಕೇಳಿದಾಗ ಸಂದರ್ಶನಕ್ಕೆ ಬಂದಾಗ ಹೇಳ್ತಿದ್ರು ಹೇಳ್ಕೊಂಡು. ದುಷ್ಟುಬುದ್ಧಿ ಅವರು, ಇವಾದ ಉದಯ್ ಕುಮಾರ್ ಬಂದ ಕುಳಿತುಕೊಂಡ ದುಷ್ಟುಬುದ್ಧಿ ಅಲ್ಲಿ ನೋಡಿ ತೋರಿಸೋದು ಅವರ ತಿರಸ್ಕಾರ ಮಾಡಿದ್ದು. ಅವರು ಹಗಲು ಇದ ರಾತ್ರಿ ಚೌಕಿಯಲ್ಲಿ ಇದ್ದದ್ದು ವೇಷ ಕಟ್ಕೊಳ್ಳದೆ ಇರುವುದು ಕಂಡದ್ದು ಹೀಗೆ ಮಾಡಿ ಹೋದಂತೆ. ಹೀಗೆ ಮಾಡಿ ಹೋದೆ ರಂಗಸ್ಥಳ ಪ್ರವೇಶ ಆಗಿತ್ತು, ಪದವಿ ದೊರಕಿತಲ್ಲ ಹೇಳ ಕೋಣದ ಆ ಕೊಂಡೆ ಬಿಟ್ಟು ಅಷ್ಟು ಚಂದವನ್ನು ನಿತ್ತ ಆರ್ಭಟಕ್ಕೆ ಎದ್ದು ನಿತ್ತ ಚಪ್ಪಳ ಹೊಡೆಯಿತು. ಅಂದರೆ ಆ ಮನಸ್ಸುಪೂರ್ಣ ಪ್ರೇಕ್ಷಕರ ಮೇಲೆ ಎಷ್ಟು ಪ್ರಭಾವವನ್ನು ಕೊಟ್ಟಿದೆ. ಒಳ ಬಂದ್ಕೊಂಡು ಬಂದು ಅಡ್ಡು ಬಿದ್ದದ್ದು ಕೈ ಮುಗಿದದ್ದು. ನಿಮ್ಮನ್ನು ನೋಡಿ ನಾ ದುಷ್ಟುಬುದ್ಧಿ ಮಾಡಬೇಕಿತ್ತು, ಮೊದಲಾಗಿತ್ತಂತೆ ಅವಂದು ಮಾಡಬೇಕಿತ್ತು. ಅಯ್ಯೋ ಮರೆಯಲಾರದು ಇದು
ಉದಯಂತು ಮರ ಹಗಲು ವ್ಯವಹಾರ ಎಂತ ನಿಮ್ಮದು ರಾತ್ರಿ ವ್ಯವಹಾರ ಎಂತ ಅಷ್ಟು ಎತ್ತರ ಕಾಣಿಸ್ತಿರಲ್ಲ ಹೇಗೆ ಹೇಳ್ತಾರೆ ಅಂತ. ಇಲ್ಲಿ ಅವರು ಆ ಕಣ್ಣುಗಳು ಆಯ್ದಲ್ಲ ಚಲನೆ ಬಲನೆ ಇನ್ನುಳಿದವ್ರಿಗೆ ಬರಲಿಕ್ಕಿಲ್ಲ. ನಿಜವಾಗಿ ನಾವು ನಿಮಗೆ ಋಣಿ ಆಗಿದ್ದೇವೆ ಹೇಳಿ ನಾವು ಬಾಡಿಗೆ ಮನೇಲಿ ಇದ್ದಿದ್ದರು ಕೇಶವ ನಾಯ್ಕರ ಮನೇಲಿ. ಅಲ್ಲಿ ಬಂದು ನಮ್ಮ ತಂದೆಯವರು ಹತ್ರ ಕುಂತ್ಕೊಳ್ಳಿಕ್ಕೆ ಆದ್ರೆ ಬದಿ ಕುಂತ್ಕೊಳ್ಳುವ ತಂದೆಯವ್ರ ಕೈ ಮುಗಿತಿದ್ದದ್ದು ಅದು ನಿಜವಾಗಿ ಮಾಡಬೇಕಿತ್ತು ಹೇಳಿ. ಆಮೇಲೆ ಬೊಂಬೈದಲ್ಲಿ ಒಂದು ಆದ ಪ್ರಕರಣ ಬೀಳ್ತಿದ್ರು. ತಂದೆಯವರು ಭಸ್ಮಾಸುರ ಕಾಳಿನವಡರು ಅವರಲ್ಲಿ ಇವ್ರ ಇದರಲ್ಲಿ ಕಾಲದಲ್ಲಿ ಯಾವುದೋ ಶೆಟ್ಟಿ ಅಂತ ಗೊತ್ತಿಲ್ಲ. ನನ್ನ ಅಜ್ಜಿ ಮನೆ ಬಾವು ಕರ್ಕೊಂಬಂದು ಒಂದು ಆಟ ಆಟ ನೋಡಿಲ್ಲ ಆಟ ನೋಡಬೇಕು ಕುಂತ್ಕೊಂಡಿದ್ದೆ ಮರ ನಿನ್ನ ಮತ್ತೆಯಾಗಿ ನಾವು ಆಟ ನೋಡ್ತೇವೆ ಅವ್ರು ಯಾವುದೋ ಭಾಷೆಯಲ್ಲಿ ಹೇಳಿದ್ವಿ. ಅಪ್ಪ ಚಿಟ್ಟಾಣಿಯವರ ಪ್ರವೇಶ ಭಸ್ಮಾಸುರ ಪ್ರವೇಶ ಆದ ಹೊಡೆತಕ್ಕ ಎಲ್ಲಿ ಹೋದ ಎಂತಾಯ್ತು ಗೊತ್ತಿಲ್ಲ. ಆವೃತ್ತಿ ಪ್ರಭಾವಕ್ಕೆ ಒಳಗಾಗಿ ಎಂಥ ಕತೆ ಇದ್ವಿ ಅಂತೂ ಗೊತ್ತಾಗಲಿಲ್ಲ ಅವನಿಗೆ. ವೇಷ ಬಿಚ್ಚಿ ನೋಡಿದೆ ಇವರು ಭಸ್ಮಾಸುರ ಮಾಡಿದ್ರು ನಾ ಹೇಗೆ ನಂಬಲಿ ಕೇಳಿದ್ರು ಕಣ್ಣು ಬಿಟ್ಟು ನಿಂತ್ರಂತೆ. ಸ್ವಲ್ಪ ಮಟ್ಟಿಗೆ ಹಾಗೆ ಅನ್ನಿಸ್ತು ಹೇಳಿದಂತೆ ಅಂದರೆ ಹಾಗೆ ಅನ್ನಿಸ್ತು ಅಂದರೆ ರಂಗಸ್ಥಳದ ಎಷ್ಟು ಪ್ರಭಾವ ಬೀಳ್ತದೆ. ಆದಮೇಲೆ ಅವರು ರೂಮ್ನಲ್ಲಿರೋದಿಲ್ಲ, 6 ಗಂಟೆ ಕರೆಕ್ಟ್ ಚಾ ತಂದು ಕೊಡ್ತಾರಂತೆ ಅವ್ರಿಗೆ. ಅದು ಕಳಿಸೋದು ಇವ್ರಿ ಶೆಟ್ರಿ ಅಂದರೆ ಅವರು ಚಿತ್ರಾಣಿರು ಚಾ ಅಂದ್ರೆ ಪ್ರೀತಿ ಹೇಳಿ ನಮ್ಮ ಅವ್ರಿ ಪ್ರತಿ ದಿವಸ ಚಾ ತಂದು ಕೊಡು ದೂರ ಆದ್ರೂ ಕಾರಣ ತಂದು ಚಾ ತಂದು ಕೊಟ್ಟು ಹೋಗ್ತಿದ್ರು ಅಂದರೆ ಆ ರೀತಿ ಇದು ಮಾಡಿದ್ದಾರೆ. ಬಹಳ ವಿಶೇಷ, ಇನ್ನು ಬಹಳ ವಿಶೇಷವಾಗಿ ಚಿಟ್ಟಾಣಿ ಅವರಂತೂ ನಾವು ಹೇಳಿದಾಗೆ ಬಹಳ ಏನು ಮುಖದ ಭಾವಾಭಿವ್ಯಕ್ತಿ ಬಹಳ ವಿಶೇಷ. ಚಿಟ್ಟಾಣಿ ಅವರಂತೆ ಆ ಮುಖದ ಭಾವಗಳನ್ನ ಬೇರೆ ಯಾರಿಗೂ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದು. ಸೊ ಅದರ ಕೆಲವು ವಿಶೇಷತೆಗಳನ್ನು ನಿಮ್ಮಲ್ಲಿ ಕಾಣಬಹುದು ಅನ್ನುವಂಥದ್ದು ಅಭಿಮಾನಿಗಳ ಮಾತು ಕೂಡ. ಸೊ ಹಾಗಿರುವಾಗ ಮುಖದ ಭಾವನೆಗಳನ್ನ ಹೇಗೆ ವ್ಯಕ್ತ ಮಾಡಬೇಕು ಅನ್ನುವಂಥ ಕುರಿತಾಗಿ ಯಾವ್ದಾದ್ರು ಸಲಹೆಗಳನ್ನ ಚಿಟ್ಟಾಣಿ ಅವರು ನಿಮ್ಗೆ ಕೊಡ್ತಿದ್ರ ಹೇಗೆ ಅಂತ? ಆ ಸಲಹೆ ಕೊಡುವುದಿಲ್ಲ ಇತ್ತು ಅವರು, ನೀವೇ ಅನುಭವಿಸ್ಬೇಕು ಬಿಟ್ಟರೆ ಮಾಡಿ ಇದನ್ನು ಹೇಳಕ್ಕೆ ಬಂದು ನಿನ್ನ ಕೊಡ್ಲಿಕ್ಕೆ ಆಗುದು. ಯಾವುದನ್ನು ನಾವು ಲಯ ಇಂಥ ಬರ್ಕೊಟ್ಟು ಲಯವನ್ನು ಹೇಳ್ಬಿಡುದು ರಂಗಸ್ಥಳದ ಲಯ ಜ್ಞಾನ ಹೇಳುವುದು ಸ್ವರಜ್ಞಾನ ಲಯ ಜ್ಞಾನ ಹೇಳುವುದು ಎಲ್ಲ ಪಕ್ಕನ ಕಲಿಸ್ಲಿಕ್ಕೆ ಭಾಳ ಕಷ್ಟ. ಅದರಂತೂ ಅಭಿನಯ ಮತ್ತೊಬ್ಬರು ಹೇಳ್ಕೊಟ್ಟು ಮಾಡಲಿಕ್ಕೆ ಆಗುವುದಿಲ್ಲ, ಅವರ ಸ್ವಂತ ಅನುಭವಿಸ್ಕೊಂಡು ಮಾಡುವಂಥದ್ದು ಅದು ಸಾಮಾನ್ಯದ್ದಲ್ಲ. ಆ ರೀತಿ ಇದೆ ಯಕ್ಷಗಾನದಲ್ಲಿ ಕೂಡ ಅವರು ಹೀಗೆ ಮಾಡಿ ಅನ್ನುವಂತಹ ಯಾವ ವಿಚಾರಗಳನ್ನು ಹೇಳ್ತಿರ್ಲಿಲ್ಲ, ನೀವು ಅನುಭವಿಸಿ ಮಾಡಿ ಅನ್ನುವಂಥ ಅನುಭವಿಸಿ ಮಾಡಿ ಮತ್ತು ನೋಡಿರಿ ನೋಡಿ ನಮ್ಮದೊಂದೇ ಅಲ್ಲ ಎಲ್ಲ ಕಲಾವಿದರು ನೋಡಿ ನೋಡಬೇಕು ನೋಡಬೇಕು ಕಲಾವಿದರು ನೋಡಿದ್ರೆ ಮಾತ್ರ ಇದು ಆ ಸಿಟ್ಟು. ಅವ್ರಿಗೆ ಒಂದು ಒಂದು ಘಟನೆ ಹೇಳ್ತೆ, ರೌದ್ರ ವಿವಿಧನವ ರಸಗಳಲ್ಲಿ ಶಾಂತ ರಸ ಸಿಗಲಿಲ್ಲ ಇತ್ತಂತೆ ನಮ್ಮ ತಂದೆಯವರಿಗೆ. ಎಂತ ಮಾಡೋದು ಆಲೋಚನೆ ಮಾಡೋದಂತೆ ನಮ್ಮ ಗುರುಗಳು ನೆನಪಾಯಿತು ರಾಮಚಂದ್ರ ಅಪುರದ ಮಠದ ಗುರು ಶಾಂತ ರಸ ಅದನ್ನೇ ಮಾಡಿಬಿಟ್ರಂತೆ. ನಮ್ಮ ತಂದ್ರೆ ಅದನ್ನ ಹೇಳಿದ್ರು ಶಾಂತರ ಸಮಾಣಿ ಗುರುಳು ನನ್ ಕೊಟ್ಟಿದ್ರು ಅಂದ್ರು. ಅಂದ್ರೆ ಬಹಳ ವಿಶೇಷ ಅಂದ್ರೆ ಅದನ್ನ ನಾವು ಕಲ್ಪನೆ ಮಾಡಿಕೊಂಡು ನಾವು ಅನುಭವಿಸಿ ಮಾಡಬೇಕು ಅನ್ನುವಂಥದ್ದು ಬಹಳ ಸ್ಪಷ್ಟ ಅವರ ಬದುಕಿನಲ್ಲಿ. ಇನ್ನು ಬಹಳ ವಿಶೇಷವಾಗಿ ಅವರ ಚಿಟ್ಟಾಣಿ ಅವರು ಅಂದ ತಕ್ಷಣ ಚಿಕ್ಕ ಚಿಕ್ಕ ಮಕ್ಕಳು ಬಹಳ ಬೇಗ ಅವರ ಹತ್ತಿರಕ್ಕೆ ಬರ್ತಾರೆ, ಅವರು ಕೂಡ ಸ್ವತಃ ಮಕ್ಕಳಾಗಿ ಬಿಡ್ತಾರೆ. ಸೊ ಯಕ್ಷಗಾನವನ್ನು ಮುಂದಿನ ಪೀಳಿಗೆಗೆ ಮುಂದಿನ ಇನ್ನು ಚಿಕ್ಕ ಮಕ್ಕಳಿಗೆ ತಲುಪಿಸುವಂತಹ ಪ್ರಯತ್ನದ ಕುರಿತಾಗಿ ಏನಾದರೂ ಕಲ್ಪನೆ ಇತ್ತ ಚಿಟ್ಟಾಣಿ ಅವರಿಗೆ ಅಂತ? ಕಲ್ಪನೆ ಇತ್ತು ಅವರಿಗೆ. ಯಾವ ಮತ್ತೆ ಯಕ್ಷಗಾನ ಹೇಳೋದು ಮಕ್ಕಳಿಂದ ದೊಡ್ಡವರವರೆಗೂ ಗೊತ್ತಾಗಿರಬೇಕು, ಅವ್ನು ಪ್ರೀತಿಯಿಂದ ಮಾಡಬೇಕು. ಅದಕ್ಕಾಗಿ ಅವ್ರು ರಂಗಸ್ಥಳ ದಣಿತಿದ್ರು. 4 ಜನ ಇರಲಿ 1,000 ಜನ ಇರಲಿ ಹೋಗಿ ರಂಗಸ್ಥಳಕ್ಕೆ ದಣಿತಿದ್ರು ಭಾಳ. ಎತ್ತಕ್ಕಿಡ್ರೆ ಸಣ್ಣ ಮಕ್ಕಳಿಂದ ದೊಡ್ಡವರವರೆಗೂ ಮನಸ್ಸು ನೋಯಿಬಾರದು ಹೇಳಿ ಅವರಿಗೆ ಅದನ್ನು ನಿಲ್ಲಿಸಬೇಕು ಹೇಳಿ ಅವ್ರಿಗೆ ಮೊದಲಿಂದ ಅದೊಂದು ಫವರಿತ್ತು ಹೋಗಿ ಅಷ್ಟು ಇದು. ಆ ನಿಟ್ಟಿನ ಒಂದು ಹಠ ಆ ನಿಟ್ಟಿನ ಒಂದು ಛಲ ಅವರಲ್ಲಿ ಇತ್ತು. ಮತ್ತೆ ಭಾಳ ಚಂದ ಅವರದ್ದು ಅದು ಆ ಕೀಚಕ ಇವಳಿಯವ ಲೋಕ ಸತಿಯೋತ್ತ ಹಿನ್ನತ್ತ ಆ ದಿತ್ತ ಹೇಳ್ಬೇಕ್ರೆ ಆ ಕಣ್ಣುಗಳು ಅಷ್ಟೇ ಚಂದ ಬರ್ತಿತ್ತು. ಅದನ್ನು ಸ್ಕ್ಯಾನ್ ನಾ ಮಾಡ್ಕೊತಿತ್ತದನ್ನ ನಂಗೆ ಅದು ಬಹಳ ಪ್ರೀತಿ ಆಗಿತ್ತು. ಬಹಳ ವಿಶೇಷವಾಗಿ ಆ ರೀತಿಯ ಶೈಲಿಗಳನ್ನ ಒಂದು ರೀತಿಯಲ್ಲಿ ನಿಮ್ಮಲ್ಲಿ ಮಾತ್ರ ಕಾಣಬಹುದು ಅಂತ ಬಹಳ ಮಂದಿ ಹೇಳ್ತಾರೆ. ಸೊ ಅದನ್ನ ಹೇಗೆ ನೀವು ಕಲ್ತದ್ದು ಅಂತ? ನಾಲ್ಕು ಅದನ್ನು ನೋಡೇ ಕಲ್ತದ್ದು ನೋಡಿ. ನಾನು ಸತ್ಯ ಹೇಳ್ಬೇಕಾದ್ರೆ ನಾ ಅನುಕರಣೆಯ ಯಾರು ಅವರು ಇವರು ಅನುಕರಣೆ ಇಲ್ಲ. ನಿಮ್ಮಲ್ಲಿ ಕೇಳ್ತೇವೆ ತಂದೆಯದ್ದನ್ನು ಮಗ ಮಾಡ್ಬೋದಲ್ಲ, ಅಪರಾಧ ಅಲ್ಲ. ಅನುಕರಣೆ ಬೇರೆ ಅನುಸರಣೆ ಬೇರೆ. ಅದನ್ನೇ ಅಳವಡಿಸ್ಕೊಂಡೆ ನನಗೆ ಅದೊಂದು ಖುಷಿ ಉಂಟು.
ನಮ್ಮ ತಂದೆ ವೃದ್ಧಿನೂ ಮಾಡ್ಬೇಕು, ಮತ್ತೆ ಯಾರ್ದು ನಾನು ಮಾಡ್ಲಿಕ್ಕೆ ಹೋಗುದಿಲ್ಲ, ಹೌದು. ಅದು ಇನ್ನುಳಿದ ಕಲಾವಿದರು, ಕಲಾವಿದರು ಅಲ್ಲಕ್ಕ ಕಲನಾಡು ಖಂಡಿತ. ಒಬ್ಬ ತಂದೆಯ ಮೇಲಿನ ಒಂದು ಅಭಿಮಾನ ಒಳ್ಳೆಯದನ್ನ ಯಾರಲ್ಲಿಯೂ ನಾವು ತಗೊಳ್ಬಹುದು, ತೆಗೆದುಕೊಳ್ಬಹುದು. ಆದ್ರೂ ದೊಡ್ಡ ಸಾಗರವೇ ತಂದೆಯವ್ರದ್ದು ಉಂಟು, ನಿಜ. ಅದನ್ನೇ ಕಲಿಯೋದಕ್ಕೆ ಬಹಳ ಸಮಯ ಬೇಕು. ಈಗ ನನ್ನ ಮೊಮ್ಮಗನಿಗೆ ಒಂದು ಹೇಳಿದ್ರು ಮಾತ, ನೀ ತಿಳ್ಕೊಂಡು ನೋಡಿ, ಮತ್ತು ಪ್ರೇಕ್ಷಕರು ಯಾವುದನ್ನು ಏನು ಹೇಳ್ತಾರೆ ನೋಡ್ಕೊಂಡು ವ್ಯವಹಾರ ಮಾಡಿ ಹೇಳ್ತು. ಸತ್ಯ, ಕಲಾವಿದನಿಗಿಂತ ಪ್ರೇಕ್ಷಕ ಬುದ್ಧಿವಂತ ಬಹಳ, ನಿಜ. ವಿಶೇಷವಾಗಿ ಯಾವತ್ತು ಬುದ್ಧಿವಂತನೇ ಒಂದು ನಾವು ಚಿಟ್ಟಾಣಿ ಬಂದ ಅಂದ್ಕೊಳ್ಳಿ, ಚಿಟ್ಟಾಣಿ ಮಕ್ಕಳಿಗೆ ಒಂದು ಸ್ವಲ್ಪ ನಾವು ತೋರಿಸ್ಬೇಕಲ್ಲ, ಆ ಇದು ಬೇಕಾಗ್ತದೆ ನಮಗೆ. ಅದು ತಂದೆಯ ಆಸ್ತಿ, ಜನ ಎಕ್ಸ್ಪೆಕ್ಟ್ ಮಾಡ್ತಾರೇನೋ, ಎಲ್ಲೋ ಒಂದು ಕಡೆ ಜನ ನಿರೀಕ್ಷೆ ಮಾಡ್ತಾರೆ, ಓ ಚಿಟ್ಟಾಣಿಯವರ ಮಕ್ಕಳು, ಚಿಟ್ಟಾಣಿಯವರ ಕುಟುಂಬಸ್ಥರು. ಹಾಗಾಗಿ ಎಲ್ಲೋ ಒಂದು ಕಡೆ ರಕ್ತಗತವಾಗಿ ಕೂಡ ಈ ರೀತಿಯ ಕಲೆಗಳನ್ನು ಅವ್ರು ಏನು ಪಡ್ಕೊಂಡು ಬಂದಿರಬಹುದು ಅನ್ನುವಂಥದ್ದನ್ನು ಜನ ಎಲ್ಲೋ ನಿರೀಕ್ಷೆ ಮಾಡ್ತಾರೆ ಅಂತ. ಹಾಗಾದ್ರೆ ಇನ್ನೊಂದು ನಿರೀಕ್ಷೆ ಮಾಡ್ತಿರೋಕ್ಕಿಂತ ನಾವು ಅದಾಗೆ ಹೋಗ್ಬೇಕಾಗ್ತದೆ, ಹೋಗ್ಬೇಕಾಗ್ತದೆ. ಎಸ್, ಖಂಡಿತ. ಅದು ಆ ನಿರೀಕ್ಷೆ ಅವ್ರಿಗೆ ಸಿಗ್ತದೆ, ಆ ನಿರೀಕ್ಷೆ ಅವರಲ್ಲಿ. ಮತ್ತೆ ನಾವು ಚಿಟ್ಟಾಣಿ ಮಗ ಚಿಟ್ಟಾಣಿಯವರ ಹಂಗೆ ಹೋಗ್ಬೇಕು ಖಂಡಿತ ಅಲ್ಲ, ಇಲ್ಲ, ಖಂಡಿತ. ಮನಸ್ಸಿನಲ್ಲಿ ಇರ್ತದೆ ಅದನ್ನು ತೋರಿಸೋಕೆ ಒಂದು ಜನರು ಒಂದು ಇದು ಬೇಕು, ಅದನ್ನೇ ಅಳವಡಿಸ್ಕೊಳ್ಳಿಕ್ಕೆ ಆಗುವುದಿಲ್ಲ. ಆದರೆ ಅದನ್ನು ಅಂದರೆ ಮನಸ್ಸಿಗೆ ಬಂದ ಮೇಲೆ ಆ ಕ್ರಿಯೆಗಳು ಬರ್ತದೆ, ಮನಸ್ಸಿನ ಕನ್ನಡಿ ಹೇಳ್ತಾರೆ. ಇನ್ನು ವಿಶೇಷವಾಗಿ ಯಕ್ಷಗಾನಕ್ಕೆ ಇಂಥದ್ದು ಏನೋ ಒಂದು ಆಗಬೇಕು, ಯಕ್ಷಗಾನದಕ್ಕೆ ಸಂಬಂಧಪಟ್ಟ ಹಾಗೆ ಈ ಥರದ ಕೆಲಸಗಳಾಗಬೇಕು ಅಂತ ಚಿಟ್ಟಾಣಿಯವರು ಏನಾದರೂ ಮಾತನಾಡ್ತಾ ಇದ್ರೆ ಹೇಗೆ ಅಂತ ಅಲ್ಲಲ್ಲಿ ಹೇಳ್ತಿದ್ರು ಅವರು ಕೆಲವಷ್ಟು ಇದರಲ್ಲ ಇನ್ನು ಆಗಬೇಕು, ಬೆಳಿಬೇಕು, ಬೆಳಿಬೇಕು ಅಂದರೆ ಅವ್ರ ಮನಸ್ಸಾದರೆ ಅವರೇ ತಾನೇ ಬೆಳಿಬೇಕಿತ್ತು ಎಕ್ಕತ್ತಿದ್ದವರು. ಓಕೆ, ಅಷ್ಟ ಹೇಳುವಂಥ ಅವಶ್ಯಕತೆ ಇರುವುದಿಲ್ಲ. ಎಷ್ಟು ಇದು ಮಹಾಸಾಗರ ಯಕ್ಷಗಾನ ಹೇಳೋದು, ಈಗ ಇಂಥದ್ದು ಇದು ಮಿತ್ತಮ್ಮಳಿಲ್ಲ ಯಕ್ಷದಲ್ಲಿ. ನಾವು ಅದನ್ನು ಹೇಳುವ ಅರ್ಹತೆ ನನಗಿಲ್ಲ, ಅದನ್ನು ಇದು ಮಿತ್ತಮ್ಮ ಇಲ್ಲ. ಒಬ್ಬ ನೋಡಿ, ಒಬ್ಬರು ಕ್ರಿಯೆ ಒಬ್ಬರದು, ಒಬ್ಬರು ಒಂದದು ಯಾಜವ್ರ ಸ್ಟಾ ಇದು ಬೇರೆ, ಕೊಂಡದ ಕುಳಿಯವ್ರದ್ದು ಬೇರೆ, ಅವ್ರದ್ದು ಬೇರೆ, ಶಂಬೆಡ್ದು ಬೇರೆ, ಎಲ್ಲದೂ ಬೇರೆ ಬೇರೆ. ಅದು ಹಿಂಗೇ ಪರಂಪರೆನೇ ಆಗಬೇಕು, ಎಲ್ಲೂ ಇಲ್ಲ. ಖಂಡಿತ. ಆದರೆ ಆ ಯಕ್ಷಗಾನ ಗುಂಗು ಮಾತ್ರ ಅದನ್ನ ಇಟ್ಕೊಳ್ಬೇಕು, ಬಿಟ್ಟರೆ ಮತ್ತೊಂದಕ್ಕೆ ಹೋಗ್ಬಾರದು. ವಿಶೇಷ ನಿಮ್ಮ ತಂದೆಯವರ ಕುರಿತಾಗಿರ್ತಕ್ಕಂಥ, ಅವರು ಏನು ಹಾಕಿಕೊಟ್ಟು ಹೋಗಿರ್ತಕ್ಕಂತಹ ಯಕ್ಷಗಾನದ ಹಾದಿ ಏನಿದೆ ಅದನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಯಾವ ರೀತಿಯ ಪ್ರಯತ್ನಗಳನ್ನು ಮಾಡಬಹುದು ಅಂತ ಹೇಳಿ. ಇನ್ನು ಹೊಣೆಗಾರಿಕೆ ಭಾಳಷ್ಟು ಉಂಟು ನಮ್ಮ ಮೇಲೆ, ಇಷ್ಟರವರೆ ನಮಗೆ ಹೆಚ್ಚು ಕಾಣಲಿಲ್ಲ. ಓಕೆ, ಅವರಿದ್ದರು ಹಾಗಾಗಿ ನಡ್ಕೊಂಡು ಹೋಗ್ತಾ ಇತ್ತು, ಎಲ್ಲ ಸಾಗ್ತಾ ಇತ್ತು. ಈಗ ಹಾಗಲ್ಲ, ನಾವು ಸ್ವಲ್ಪ ತಪ್ಪನ್ನು ಮಾಡಿದ್ರು ನಮಗೆ ಭಾಳ ನೋವಾಗ್ತದೆ, ಹೀಗಾಯ್ತಲ್ಲ ಹೇಳಿ. ಉಳಿಸಿಕೊಳ್ಳುವ ಪ್ರಯತ್ನಕ್ಕೆ ನಾವು ಬರ್ತೇವೆ ಹೊರತು ಅದಷ್ಟು ಆಗ್ತದೆ ಹೇಳಿ ನಾ ಖಂಡಿತವಾಗಿ ಹೇಳಲಿಕ್ಕೆ ಆಗುವುದಿಲ್ಲ. ಪ್ರಯತ್ನ ಒಂದು ಮಾಡ್ತೇವೆ ಅಷ್ಟೇ, ಮೇರು ಮೇರು ಪೂರ್ವತೀವಿ ಅದು. ಆದರೆ ಇನ್ನೊಂದು ವಿಷಯ, ನಾಲ್ಕು ಮೇಳದ ಅಮೃತೇಶ್ವರಿ ಮೇಳದಲ್ಲಿ ಇದ್ದೇನಂತ ಹೇಳುವುದಲ್ಲ, ದಕ್ಷಿಣ ಕನ್ನಡವಾಗಲಿ ಉತ್ತರ ಕನ್ನಡ ಆಗಲಿ ಎಲ್ಲೇ ಆಗಲಿ ಚಿಟ್ಟಾಣಿಯವರು ಒಂದೇ ರೀತಿಯಲ್ಲಿ ನೋಡ್ಕೊಳ್ತಿದ್ರು, ಅಷ್ಟು ಪ್ರೀತಿಯಿಂದ ನೋಡ್ತಿದ್ರು. ಕೋಟ ಹೋದ ಕೋಟ ಮಹಾಜಗತ್ತೋಳಿ ನೀವು ಹೇಳಿದ್ರೆ ಒಂದು ಮಾತುಂಟು, ಕೋಟ ಮಹಾಜಗತ್ತೋಳಿ. ನಮ್ಮ ತಂದೆಯವರ ಹೆಣಗಳು ಬಂದಾಗ ಇಷ್ಟವರು ಆ ಪದ್ಯ ಸ್ವಾಗತ ಮಾಡ್ಬೇಕ್ರೆ, ಯಾವ ಕಲ್ಪನೆ ಕೊಟ್ಟಿತ್ತು? ನನ್ನ ಕಲ್ಪನೆ ಮತ್ತೆ ಯಾವುದು ಕಲ್ಪನೆ ಕೊಟ್ಟದಲ್ಲ, 14 ವರ್ಷಗಳ ಕಾಲ ಅಮೃತೇಶ್ವರ ಮೇಳದಲ್ಲಿ ದುಡಿದಿದ್ದಾರೆ ದೇವಿಯ ಸನ್ನಿಧಾನದಲ್ಲಿ. ಆ ಸನ್ನಿಧಾನದಲ್ಲಿ ಅವ್ರನ್ನೂ ಒಂದು ಅಲ್ಲಿಟ್ಟು ಅಷ್ಟು ಖುಷಿ ಆಯ್ತು. ಪ್ರತಿಯೊಬ್ಬರು ಇನ್ನು ಕೊನೆಯ ಕ್ಷಣದಲ್ಲಿ ಕೂಡ ಬಣ್ಣವನ್ನೇ ಹಚ್ಚಿ ಅವರನ್ನು ಕಳಿಸಿಕೊಟ್ಟಂತಹ ರೀತಿ, ಬಹುಶಃ ಚಿಟ್ಟಾಣಿಯವರಿಗೆ ಅದಕ್ಕಿಂತ ದೊಡ್ಡ ಗೌರವ ಬೇರೆ ಏನೂ ಸಲ್ಲಿಸೋದಕ್ಕೆ ಸಾಧ್ಯವಾಗೋದಿಲ್ವೇನೋ. ಸೊ ಈ ಥರದ ಕಲ್ಪನೆ ಯಾಕೆ ಹುಟ್ಟಿಕೊಳ್ತು? ಅವರು ಕೂಡ ಯಕ್ಷರಂಗದಲ್ಲಿದ್ದೆ ನಾನು ಜೀವನದ ಕೊನೆಯ ಕ್ಷಣ ತನಕ ಯಕ್ಷರಂಗದಲ್ಲೇ ಇರಬೇಕು ಅನ್ನುವಂಥ ಇದು ಮಾಡಿದರು. ಸೊ ಆ ನಿಟ್ಟಿನಲ್ಲಿ ಯಕ್ಷಗಾನದ ಏನು ಪೂರ್ತಿಯಾಗಿರ್ತಕ್ಕಂಥ ಗೌರವವನ್ನು ಸಲ್ಲಿಸಿದ ಕ್ಷಣ, ಸೊ ಅದು ಹೇಗಿತ್ತು ಅಂತ. ಮೊದಲು ನಾವು ಮಣಿಪಾಲದಿಂದ ಹೊಡಬೇಕು, ನಾವು ಅದರಲ್ಲಿ ಯಾರು ಈ ನೋಡಿ ತಂದೆ ಸತ್ತ ಸಮಯದಲ್ಲಿ ಯಾವುದು ಹೊಳೆಯುವುದಿಲ್ಲ, ಯಾವುದು ಬೇಡ, ಮನೆಗೆ ತಗೊಂಡು ಬಂದರು. ಹಿಂದಿನ ದಿವಸ ಅವರು ಸಾಯುವ ಒಂದು ಎರಡು ದಿವಸ ಹಿಂದೆ ನಾನು ಕರ್ಣ ಮಾಡಲಾಗಿದ್ದಂತೆ ಕರ್ಣಾರ್ಜುನ ಕಳಗ, ನಮ್ಮ ರಾಮಚಂದ್ರ ಭಟ್ರು ಅಲ್ಲ, ಅದು ಬೇಡ ಸುಸ್ತಾಗುತ್ತೆ ನಿಮಗೆ, ಅರ್ಜುನ್ ಮಾಡಿ ಅಂದರು. ಅದು ಮರೆದು ಅವ್ರಿಗೆ ಅದೇ ನೋವು, ಅವಾಗ ಮಾಡಿ ನಾ ಬತ್ತಿನಲ್ಲೇ ಹೇಳು ಹಾಗೆ ಹಿಂಗೆ ಎಲ್ಲ ಹೇಳಿದ್ರು. ಕರುಣು ಮಾಡ್ತಿನಲ್ಲೇ ಹೇಳುವಂಥದ್ದು ಹೇಗೆ ಹೇಳ್ತೀರಿ ಕೇಳಿದಂತೆ,
ಕರ್ಣ ಮಾಡುವ ಒಂದು ಇತ್ತು ಬೇಡ ಅರ್ಜುನ ಹೇಳಕ್ಕೆ, ಅದ್ರ ಅಲ್ಲಿಂದ ಆಟಕ್ಕೆ ಹೋಗಲಿಲ್ಲ ಅವರು ಆಸ್ಪತ್ರೆಗೆ ಸೇರಿ. ನಮ್ಮಲ್ಲಿ ಪಡಿಯಾರ ಹೇಳಿ ಒಬ್ಬ ಇದ್ದ, ರಾಘು ಪಡಿಯಾರ ಹೇಳಿ ಗುಂಡ್ವಾಳ ಹತ್ತಿರಿದ್ದ, ಅವ್ರ ಹತ್ರ ಹೇಳಿದ್ರಂತೆ ನಾನು ಮರೆ ಒಂದು ಕರ್ಣು ಬಣ್ಣ ಮಾಡೋಕ್ಕಾಯಿತು ಹೇಳಿದ್ರಂತೆ. ಅವ ನಮ್ಗೆ ಅದು ವಿಷಯ ಗೊತ್ತಿಲ್ಲಾಗಿತ್ತು. ಹೆಚ್ಚು ಆ ರಾಘು ಪಡಿಯಾರ ತಮಾಷೆ ಮಾಡ್ಕೊತಿರ್ತೆ ಎಲ್ಲರೂ, ಏ ಇಲ್ಲ ಬಾರ ಇಲ್ಲಿ ಬಣ್ಣ ಸರಿ ಆಯ್ತನ ನೋಡೋ ಹೇಗೆ ಈ ಶೈಲಿ ಯಾವತ್ತೂ ಇದ್ದದ್ದು ಸೊರವೇ ಹಂಗೆ ಅವ್ರದ್ದು. ಅವ ಅದನ್ನು ಮನಗ ಕಂಡಾಗ ನಾನು ಒಂದು ಬಣ್ಣ ಹಚ್ಚಬೇಕು, ಅವ್ರು ಕರುಣ ಆಗಬೇಕು, ಆ ಬಣ್ಣ ಹಚ್ಚಬೇಕು ಅನ್ನೋಕ್ಕೆ ಬಣ್ಣ ಹಚ್ಚೋದು ಪಡಿಯರ್ ರಾಘು ಪಡಿಯರ್. ಬಹಳ ವಿಶೇಷ ಅದೊಂದು ವಿಷಯ ನೋಡಿ. ಆ ಸಮಯದಲ್ಲಿ ಅಭಿಮಾನಿಗಳಾಗಲಿ ಕಲಾವಿದರಾಗಲಿ ಎಲ್ಲ ಕಲಾವಿದರು ಎಷ್ಟು ಅಪಾರವಂತಹ ಮನಸ್ಸಿರ್ಬೋದು, ಮನಸ್ಸನ್ನು ಇಟ್ಕೊಂಡಿದ್ದಾರೆ ಖಂಡಿತ. ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಉಳಿಬೇಕು ಅವರ ನೆನಪು. ನಮ್ಮ ತಂದೆಯವರು ಪ್ರತಿಯೊಂದು ಕಲಾವಿದ ಪ್ರೀತಿಸಿದ್ದಾರೆ, ಕಲಾವಿದರು ಹಾಗೆ ನಮ್ಮ ತಂದೆಯವರು ಭಾಳ ಪ್ರೀತಿಸಿದ್ದಾರೆ, ಗೌರವ ಅಷ್ಟು ಕೊಟ್ಟಿದ್ದಾರೆ ಅವರು, ಅದ್ರ ಮಟ್ಟ ಮರಿಲಿಕ್ಕೆ ಇಲ್ಲ. ಆ ಕಲಾವಿದ ಈ ಕಲಾವಿದರು ಅಷ್ಟು ಪ್ರೀತಿ. ಅವ ಬಣ್ಣ ಹಚ್ಚಿದ್ರು ಕರ್ಣನಿಗೆ ಬಣ್ಣ ಹಚ್ಚಿದವ್ರು, ಅದೇ ಮುಖ ಬಂದಿದೆ ಮರ ನನಗೆ ಅತಿ ಒಂದು ದುಃಖದಲ್ಲಿ ಎಂತ ಇದು ಮಾಡು ಅಷ್ಟು ಚಂದ. ಸಾರ್ಥಕ ಜೀವನ ಆಯ್ತು ಅವ್ರ ಜೀವನ ಆಗುವಂಥದ್ದು ಖಂಡಿತ. ಎಸ್ ಖಂಡಿತ, ಈಗ ಕುಟುಂಬವೇ ಒಂದು ರೀತಿಯಲ್ಲಿ ಒಂದು ಸಾರ್ಥಕತೆ ಅಂತ ಸಾಗುವಂತಹದ್ದು, ಯಕ್ಷಗಾನ ಲೋಕಕ್ಕೆ ಒಂದು ಸಾರ್ಥಕತೆಯನ್ನ ಕೊಡಿಸುವಂತಹ ಪ್ರಯತ್ನವನ್ನು ಮಾಡಿರುವಂಥದ್ದು. ಇಡೀ ಚಿಟ್ಟಿಯನ್ನು ಚಿಟ್ಟಾಣಿ ಕುಟುಂಬ ಚಿಟ್ಟಾಣಿ ಪರಂಪರೆಯ ಯಕ್ಷಗಾನಕ್ಕೋಸ್ಕರ ಬದುಕುವಂತಹ ರೀತಿಯನ್ನು ನೋಡುವಂಥದ್ದೇ ಬಹಳ ಅಪರೂಪ. ಧನ್ಯವಾದಗಳು ಬಹುತೇಕ. ಬಹಳಷ್ಟು ಚಿಟ್ಟಾಣಿಯವರ ಕುರಿತಾಗಿರ್ತಕ್ಕಂಥ ವಿಚಾರಗಳನ್ನ ಹಂಚಿಕೊಂಡ್ರೆ ಚಿಟ್ಟಾಣಿಯವರ ಶೈಲಿಯೊಂದಿಗೆ ಚಿಟ್ಟಾಣಿಯವರ ಕನಸುಗಳು ಏನೆಲ್ಲ ಇತ್ತು ಯಕ್ಷಗಾನ ಅವೆಲ್ಲವನ್ನ ಕೂಡ ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವಂತಹ ಕೆಲಸ ನಿಮ್ಮಿಂದ ಆಗ್ಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಧನ್ಯವಾದಗಳು ಸರ್ ಕಾರ್ಯಕ್ರಮಕ್ಕಾಗಿ. ಈ ವಿಷಯ ನಾವು ಪ್ರಯತ್ನ ಮಾಡ್ತೇವೆ. ಎಸ್ ಖಂಡಿತ, ಹಿರಿಯರ ಆಶೀರ್ವಾದ ಬೇಕು. ಎಸ್ ಖಂಡಿತ. ನೋಡಿದ್ರೆ ವೀಕ್ಷಕರೇ, ಬಹುತೇಕ ಚಿಟ್ಟಾಣಿ ಅನ್ನುವಂಥ ಹೆಸರೇ ಎಲ್ಲೋ ಒಂದು ಕಡೆ ಯಕ್ಷರಂಗದ ಗೆಜ್ಜೆಯ ದನಿಯ ಜೊತೆ ಸೇರಿಕೊಳ್ತದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ವೇನೋ. ಸೊ ಅಂತಹ ಒಂದು ಅಪರೂಪದ ವ್ಯಕ್ತಿತ್ವ, ಅಂತಹ ಒಂದು ಅಪರೂಪದ ಏನು ಮೇರು ಪರ್ವತ ನಮ್ಮ ಜೊತೆ ಇದ್ರು, ಬಹುಶಃ ಅವರು ಇವತ್ತಿಗೂ ಕೂಡ ನಮ್ಮ ಜೊತೆಗೆ ಯಕ್ಷಗಾನದ ರಂಗಸ್ಥಳದಲ್ಲಿ ಜೀವಂತವಾಗಿದ್ದಾರೆ. ಅವರ ದೇಹ ಮಾತ್ರ ಇಲ್ಲ, ಆದರೆ ಅವರ ಕಲ್ಪನೆಗಳು, ಅವರು ಬಿಟ್ಟು ಹೋದಂತಹ ಯಕ್ಷಗಾನದ ನೆನಪುಗಳು ಇವತ್ತಿಗೂ ಕೂಡ ಏನು ಜೀವಂತವಾಗಿದೆ ಅನ್ನುವಂಥದ್ದು ನಮ್ಮ ಆಶೆ. ಇದು ಇವತ್ತಿನ ವಿಶೇಷ ನಿರಂತರ ಸುದ್ದಿ ಮನರಂಜನೆಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನ.